ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ಇವತ್ತಿನ ವಿಷಯ ನಮ್ಮ ಜೊತೆಗಿರುವಂತಹ ಅತಿಥಿಗಳಾಗಿ ಡಾಕ್ಟರ್ ಕೆ ವೀಣಾ ಎಲ್ ಕಾರಂತ್ ಅವರು ಇದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸರ್ಜರಿ ವಿಭಾಗ. ಸೊ ಇವರು ಇವತ್ತು ನಮಗೆ ಹೊಟ್ಟೆಯ ಕ್ಯಾನ್ಸರ್ನ ಬಗ್ಗೆ, ಅದರಲ್ಲೂ ಸಹಿತ ಹೊಟ್ಟೆ ಅಂದರೆ ಜಠರದ ಕ್ಯಾನ್ಸರ್, ಅದರ ಜೊತೆಗೆ ಅದರ ಪರಿಣಾಮಗಳು ಹೇಗಿದೆ, ಅದನ್ನು ಹೇಗೆ ಕಂಡುಹಿಡಿಯಬಹುದು, ಮತ್ತು ಅದ್ರ ಜೊತೆಗೆ ಅದರ ಚಿಕಿತ್ಸೆಗಳು ಏನು, ಇದೆಲ್ಲದರ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಸೊ ಬನ್ನಿ, ಫಸ್ಟಿಗೆ ಅವರನ್ನು ವೆಲ್ಕಮ್ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ನನ್ನ ಒಂದು ಪಿಟಿಕೆಯಲ್ಲಿ ಹೇಳ್ತಾ ಇದ್ದೆ, ಸೊ ಹೊಟ್ಟೆಯ ಕ್ಯಾನ್ಸರ್ ಅನ್ನುವಂಥದ್ದು ಬೇರೆ ಬೇರೆ ಕ್ಯಾನ್ಸರ್ಗಳನ್ನು ಜನ ಅನುಭವಿಸ್ತಾರೆ, ಎಷ್ಟೋ ಜನ ಅದು ಈಗಿನಂತೂ ತುಂಬಾ ಇಲ್ಲಿ ನೋಡಿದ್ರು ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಹೇಳುವಂಥ ಮಾತುಗಳು. ಸೊ ಈಗ ಹೊಟ್ಟೆ ಕ್ಯಾನ್ಸರ್ ಅಂತ ಹೇಳಿದ್ರಿ, ಸೊ ಈ ಹೊಟ್ಟೆ ಕ್ಯಾನ್ಸರ್ ಅಂದರೆ ಏನು ಮೇಡಮ್? ಆ್ಯಕ್ಚುಲಿ ಅದು ಅನ್ನನಲಿಕೆದು ಒಂದು ವಿಭಾಗ. ಓಕೆ, ಜಠರ ಅಂತ ಹೇಳ್ತೇವೆ. ಅದು ಅನ್ನ ನುಂಗಿದಾಗ ಫುಡ್ ಪೈಪ್ ಅಂದ್ರೆ ಈಸೋಫೆಗಸ್ ಇಂದ ಅನ್ನ ಹೋಗಿ ಆಮೇಲೆ ಒಂದು ಚೀಲದಾಗಿರ್ತದೆ. ಸ್ಟಮಕ್ ಅಂದ್ರೆ ಒಂದು ಚೀಲ, ಆ ಚೀಲದಲ್ಲಿ ಅನ್ನ ಶೇಖರ ಆಗ್ತದೆ, ಮತ್ತೆ ಕ್ರಮೇಣ ಅದು ಡೈಜೆಷನ್ಗೆ ಮುಂದುವರೆದು ಸಣ್ಣ ಕರಳು ದೊಡ್ಡ ಕರಳಿಗಾಗಿ ಆಮೇಲೆ ಮಲ ಆಗಿ ಹೊರಗೆ ಬರ್ತದೆ. ಈ ಜಠರದಲ್ಲಿ ಏನಾದ್ರೊಂದು ಗೆಡ್ಡೆ ಬೆಳೆದ್ರೆ ಅದು ಕ್ಯಾನ್ಸರ್ ಗೆಡ್ಡೆ ರೂಪದಲ್ಲಿ ಇದ್ರೆ ಅದಕ್ಕೆ ನಾವು ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅದು ಗೆಡ್ಡೆಯಾಗಿಯೂ ಇರ್ಬೋದು ಅಥವಾ ದೊಡ್ಡ ಅಲ್ಸರ್ ಆಗಿಯೂ ಇರ್ಬೋದು, ಎರಡು ನಮ್ಮನೆಯಲ್ಲಿ ಅದು ಬೆಳೀತದೆ. ಅದಕ್ಕೆ ನಾವು ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅಂದ್ರೆ ಗೆಡ್ಡೆ ಬೆಳೆಯುವಂತದ್ದು ಅಥವಾ ಅಲ್ಸರ್ ಆಗಿಯೂ ಅಲ್ಸರ್ ಗೆಡ್ಡೆ ಒಟ್ಟು ಸೇರಿಯೂ ಇರ್ತದೆ. ಅದು ಅನ್ನ ನಲಿಕೆಯಲ್ಲಿ ಜಠರದಲ್ಲಿ ಇದ್ರೆ ಅದಕ್ಕೆ ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಇದು ಬರ್ಲಿಕ್ಕೆ ಮೇನ್ಲಿ ಕಾರಣ ಏನು ಮೇಡಮ್? ಕಾರಣ ಹಲವು ಇದಾವೆ. ಅದು ಇಟೋಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಅಂದರೆ ಒಂದೊಂದು ಒತ್ತಡ ಬರ್ತಾ ಇರ್ತದೆ, ಅದು ಕ್ರಮೇಣವಾಗಿ ಅದು ಕ್ಯಾನ್ಸರ್ ಆಗ್ತದೆ ತುಂಬ ವರ್ಷದಲ್ಲಿ. ಒಂದೇನಂದರೆ ಆಹಾರದಲ್ಲಿ ಸಾಲ್ಟೆಡ್ ಫುಡ್ ಅಂದರೆ ಉಪ್ಪಿನಕಾಯಿ ನಮ್ಮದು ಜಪಾನ್ ಸೈಡಲ್ಲಿ ಜಾಸ್ತಿ ತಿಂತಾರೆ. ಅದು ಮೀನು ಮತ್ತು ಮಾಂಸನ ಹಾಗೆ ಉಪ್ಪಿನಕಾಯಿ ರೀತಿಯಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಆಮೇಲೆ ಉಪಯೋಗಿಸ್ತಾರೆ. ಸೊ ಅವರಲ್ಲಿ ಜಪಾನಿಸ್ನಲ್ಲಿ ಎಲ್ಲ ಅದು ಜಾಸ್ತಿ ಕಂಡು ಬರ್ತದೆ. ಮತ್ತು ಉಪ್ಪಿನಕಾಯಲ್ಲಿ ವೆಜಿಟೇಬಲ್ಸ್ ತರಕಾರಿಗಳ ಉಪ್ಪಿನಕಾಯಿ ಮಾಡಿ ಅದನ್ನೇ ಜಾಸ್ತಿ ಸೇವನೆ ಮಾಡಿದರೂ ಅದರಿಂದ ಬರುವ ಸಾಧ್ಯತೆ ಇರ್ತದೆ. ಅದು ಒಂದು ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರ್ ಇತ್ತೀಚೆಗೆ 1918 ನಂತರ ಕಂಡು ಹುಡುಕಿದ ಏನಂದರೆ ಅದು ಬ್ಯಾಕ್ಟೀರಿಯಾ, ಹೆಲಿಕೋಬ್ಯಾಕ್ಟೀರಿಯಾ ಪೈಲೋರಿ ಅಂತೇಳಿ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಅದು ತುಂಬ ವರ್ಷಗಳಿಂದ ಅಲ್ಲೇ ಇದ್ದು ಕ್ರಮೇಣ ಅಲ್ಲಿ ಒಳಪರ್ದೆ ಅನ್ನ ಇದು ಜಠರದ ಒಳಪರ್ದೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮಾಡ್ತಾ ಮಾಡ್ತಾ ಅದಮ್ ಕೊನೆಗೆ ಕ್ಯಾನ್ಸರ್ ಆಗಿ ಬರುವಂಥದ್ದು. ಅದೀಗ ಕಂಡು ಹುಡುಕಿ ಆಗಿದೆ, ಹಾಗಾಗಿ ಅದಕ್ಕೆ ಈಗ ಚಿಕಿತ್ಸೆ ಎಲ್ಲ ಮಾಡಿ ಸ್ವಲ್ಪ ಕಂಟ್ರೋಲಿಗೆ ಬರ್ಲಿಕ್ಕೆ ಆಗ್ತದೆ, ಈ ಅದಾಗ ಮೊದಲೇ ಕ್ಯಾನ್ಸರ್ ಆಗ ಮೊದಲೇ. ಮತ್ತೆ ಮೂರನೇದು ಜೆನೆಟಿಕ್ ಅಂತ ಹೇಳ್ತೇವೆ, ಫ್ಯಾಮಿಲಿಯಲ್ಲಿ ಸಹ ಬರುವಂತ ಸಾಧ್ಯತೆ ಇರ್ತದೆ, ವಂಶಪಾರಂಪರ್ಯ. ಈ ಮೂರ್ನಾಲ್ಕು ಕಾರಣಗಳಿಂದ ಬರ್ತದೆ. ನೀವೀಗ ಅದು ಉಪ್ಪಿನ ಅಂದ್ರೆ ಲೈಕ್ ಉಪ್ಪಿನಕಾಯಿ ತರ ಇದು ಮಾಡುವಂಥದ್ದು ಅಂತ, ಈಗ ನಮ್ಮ ಇಂಡಿಯನ್ ಕಲ್ಚರ್ ಸ್ವಲ್ಪ ಜಾಸ್ತಿಯೇ ಇರುವಂತದ್ದು ಉಪ್ಪಿನಕಾಯಿ ಶೇಖರಣೆ ಮಾಡುವಂಥದ್ದು. ಸೊ ಅದರಿಂದಾಗಿ ಸ್ವಲ್ಪ ಜಾಸ್ತಿ ಬರುವಂತ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ನೋಡುದಾದ್ರೆ ಉಪ್ಪಿನಕಾಯಿ ಕೆಲವು ತರಕಾರಿ ಇದು ಮಾತ್ರ ಮಾಡ್ತೇವೆ. ಹೌದು, ಮಾಂಸದಲ್ಲಿ ಸಹ ಬರೇ ಒಂದು ಸಣ್ಣ ಚಮಚ ಅಷ್ಟು ಮಾತ್ರ ಉಪಯೋಗಿಸ್ತೇವೆ. ಹೌದು ಹೌದು, ಇಡೀ ಮೇಲಗ್ರ ಅಥವಾ ತರಕಾರಿ ಮೇಲಗ್ರ ಮಾಡುವಂಥದ್ದು ಅದು ಸಾಲ್ಟೆಡ್ ಇಂದ ತೆಗಿತಾ ಇಲ್ಲ. ಈಗ ಇನ್ನು ಇತ್ತೀಚೆಗೆ ಇದರಲ್ಲಿ ಪ್ರಿಸರ್ವೇಷನ್ ಎಲ್ಲ ರೆಫ್ರಿಜರೇಷನ್ ಟೈಪ್ ಆಗಿ ಮಾಡಿ ಅದು ಸಾಲ್ಟೆಡ್ ಪ್ರಿಸರ್ವೇಷನ್ ಎಲ್ಲ ಈಗ ಕಮ್ಮಿ ಆಗಿದೆ. ಫ್ರೋಜನ್ ರೆಫ್ರಿಜರೇಷನ್ ಜಾಸ್ತಿ ಆಗಿ ಸಾಲ್ಟೆಡ್ ಟೈಪ್ ಇಂದ ಕಮ್ಮಿ ಆಗಿದೆ, ಹಾಗಾಗಿ ಸ್ವಲ್ಪ ಈಗ ಪರ್ಸೆಂಟೇಜ್ ಅದು ಬರುವುದು ಕಮ್ಮಿ ಆಗಿದೆ. ನಮ್ಮ ಸಂಸ್ಕಾರದಲ್ಲಿ ನಾವು ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಮಾತ್ರ ಉಪಯೋಗಿಸುತ್ತೇವೆ. ಇಡೀ ತರಕಾರಿ ಮೇಲಾಗ್ರೆ ಅದರಲ್ಲಿ ಮಾಡುವುದಿಲ್ಲ. ಆ ರೀತಿ ಮಾಡಿದಾಗ ಇಡೀ ಫಿಶ್ ಇಡೀ ಮೀಟ್ ಫಿಶ್ ಎಲ್ಲ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟು ಅದರಿಂದ ಅವರು ದಿವಸಕ್ಕೆ ಸೇವನೆ ಮಾಡೋರಿಗೆ ಜಾಸ್ತಿ ಕಂಡು ಬರ್ತದೆ. ಇದು ಇದನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಬರ್ತದೆ? ವಂಶ ಪಾರಂಪರ್ಯವನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ? ಇದೇ ಮೂರು ವಿಧದಲ್ಲಿ ಮತ್ತೊಂದು ವೈರಸ್ ಇದೆ, ಎಪ್ಸ್ಟೈನ್ ಬಾರ್ ವೈರಸ್ ಅಂತೇಳಿ. ಆ ವೈರಸ್ ಅಲ್ಲಿ ಸಹ ಕಂಡು ಬರ್ತದೆ. ಓಕೆ, ಬಟ್ ಮೇನ್ ಇದೆ ಹೆಲಿಕೋಬ್ಯಾಕ್ಟೀರಿ ಪೈಲೋರಿ ಬ್ಯಾಕ್ಟೀರಿಯಾ, ಜೆನೆಟಿಕ್ ಮತ್ತೆ ಫುಡ್ ವೇರಿಯೇಷನ್. ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಜನರಲಿ ಸಹ ಜಾಸ್ತಿ ಕಂಡು ಬರ್ತದೆ. ಅದಕ್ಕೆ ಹೇಳ್ಬೇಕು ಅಂತ ಎಣಿಸ್ಕೊಂಡೆ. ಸೊ ದುಶ್ಚಟಗಳಿಂದ ಕೂಡ ಈ ಕ್ಯಾನ್ಸರ್ ಬರ್ಲಿಕ್ಕೆ ಚಾನ್ಸಸ್ ಇದೆಯಾ? ಸೊ ಈವನ್ ಸ್ಮೋಕಿಂಗ್ ಮತ್ತೆ ಡ್ರಿಂಕ್ಸ್ ಅಲ್ಲಿ ಕೂಡ ಬರ್ಲಿಕ್ಕೆ ಚಾನ್ಸಸ್. ಓಕೆ ಓಕೆ. ಸೊ ಇದಿಷ್ಟು ಕಾರಣಗಳಿಂದ ಹೊಟ್ಟೆ ಕ್ಯಾನ್ಸರ್ ಬರುವಂತ ಚಾನ್ಸಸ್ಗಳು ಜಾಸ್ತಿ ಇರುವಂತದ್ದು. ಸೊ ಇದನ್ನ ಈಗ ಕಂಡಿಡಬೇಕು ಅಂತ ಹೇಳಿದ್ರೆ ಇದರ ಲಕ್ಷಣಗಳು ಏನೆಲ್ಲ ಇದೆ ಅಂತ? ಲಕ್ಷಣಗಳು ನಾ ಹೇಳಿದ್ನಲ್ಲ, ಎರಡು ನಮೂನೆ ಇದೆ, ಒಂದು ಗೆಡ್ಡೆ ನಮೂನೆಯಲ್ಲಿ, ಒಂದು ಅಲ್ಸರ್ ನಮೂನೆಯಲ್ಲಿ. ಅಲ್ಸರ್ ನಮೂನೆಯಲ್ಲಾದ್ರೆ ಅದರಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಿ ಬ್ಲೀಡಿಂಗ್ ಆಗುವ ಚಾನ್ಸ್ ಇರ್ತದೆ, ಸಣ್ಣ ಸಣ್ಣ ಮಟ್ಟದಲ್ಲಿ, ಅದು ಕಂಡು ಬರುವುದಿಲ್ಲ. ಅದು ಮಲದಲ್ಲೇ ಅದು
ಇದು ಮಿಕ್ಸ್ ಆಗಿ ಹೋಗುವಾಗ ಮಲದಲ್ಲಿ ಬಣ್ಣ ಚೇಂಜ್ ಆಗಲ್ಲ, ಆದ್ರೆ ಶರೀರದಿಂದ ಸ್ವಲ್ಪ ಸ್ವಲ್ಪ ಅಂಶದಲ್ಲಿ ರಕ್ತಾಂಶ ಹೋಗಿ ಅನಿಮಿಯಾ ಆಗಿರ್ತದೆ. ಅನಿಮಿಯಿಂದೆಲ್ಲ ಚಿಹ್ನೆಗಳು ಕಂಡು ಬರ್ತದೆ. ತಲೆ ಸುತ್ತು ಬರುದು, ಸುಸ್ತಾಗೋದು, ಕೆಲಸ ಮಾಡ್ಲಿಕ್ಕೆ ಆಗದೆ ಇರೋದು, ಆ ನಮ್ಮ ದಿನನಿತ್ಯ ಹೋದಾಗೇನೆ ತೂಕ ಕಮ್ಮಿ ಆಗೋದು, ಅದೆಲ್ಲ ಲಕ್ಷಣಗಳು ಒಂದು ರೀತಿ. ಇನ್ನೊಂದು ರೀತಿ ಗೆಡ್ಡೆ ಅಂಶ, ಇದು ನಾನು ಹೇಳಿದ್ದು ನಿಮ್ಗೆ ಅನ್ನದ ಚೀಲ, ಆಹಾರ ತಿಂದದಲ್ಲಿ ಕೂತ್ಕೊಳ್ಬೇಕು. ಈಗ ನಾವು ದೊಡ್ಡ ಒಂದು ಫಂಕ್ಷನಿಗೆ ಹೋಗಿ ಸಮ ಊಟ ಮಾಡಿದ್ರೆ ಅಷ್ಟು ಸಹ ಊಟ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ದಿನನಿತ್ಯದ ಸ್ವಲ್ಪ ಸಹ ಊಟ ಮಾಡ್ಲಿಕ್ಕೆ ಆಗ್ತದೆ. ಕೆಲವರಿಗೆ ಸ್ವಲ್ಪ ಜಾಸ್ತಿ ತಿನ್ಕೊಂಡು ನನಗೆ ಹೊಟ್ಟೆ ಈಗ ತುಂಬಿತು, ನನಗೇನು ಜಾಸ್ತಿ ತಿನ್ಲಿಕ್ಕಾಗಲ್ಲ. ಸೊ ಅದಕ್ಕೆ ನಾವು ಹೇಳೋದು ಸಟೈಟಿ, ಅದು ಅರ್ಲಿ ಸಟೈಟಿ, ಅಂದರೆ ಸ್ವಲ್ಪ ತಿಂದು ಕೂಡಲೇ ನನ್ನ ಹೊಟ್ಟೆ ಫುಲ್ ಆಗಿದೆ. ಯಾಕೆ ಆ ಚೀಲದಲ್ಲಿ ಆ ಗೆಡ್ಡೆ ಅಂಶನೇ ಮುಕ್ಕಾಲು ವಶಿ ತುಂಬಿಕೊಂಡಿದೆ. ಸೊ ಅರ್ಲಿ ಸಟೈಟಿ ಅಂತೇಳಿ ಸ್ವಲ್ಪ ತಿಂದು ಕೂಡಲೇ ಹೊಟ್ಟೆ ಡುಮ್ಮ ಅನ್ಸೋದು, ಯಾವಾಗ್ಲೂ ಹೊಟ್ಟೆ ಡುಮ್ಮ ಅಂತಲೇ ಅನ್ಸೋದು, ಹೊಟ್ಟೆ ತುಂಬಿದಾಗೆ ಅನ್ಸೋದು, ಅದು ಗೆಡ್ಡೆ. ಇದರಿಂದಾಗಿ ಆ ಗೆಡ್ಡೆಗಳು ಎಲ್ಲಿರ್ತದೆ ಅದ್ರ ಮೇಲೂ ಸಹ ನಿರ್ಭರ ಇರ್ತದೆ. ಗ್ಯಾಸ್ಟ್ರಿಕ್ ಔಟ್ಲೆಟ್ ಅಂತ ಹೇಳ್ತೇವೆ, ಅಂದರೆ ಇದು ದೊಡ್ಡ ಚೀಲದಲ್ಲಿ ಅದು ನಂತರ ಸಣ್ಣ ಕರಳಿಗೆ ಹೋಗುವ ಜಾಗಕ್ಕೆ ಪೈಲೋರಸ್ ಅಂತೇವೆ, ಅಲ್ಲಿ ಆ ಗೆಡ್ಡೆ ಬಂದರೆ ಅದು ಬ್ಲಾಕ್ ಆಗ್ತದೆ. ಅದು ಬ್ಲಾಕ್ ಆದರೆ ಇವತ್ತಿನ ಊಟ, ಬೆಳಗಿನ ಊಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಅಲ್ಲೇ ಕೂತು ಆಮೇಲೆ ಲಾಸ್ಟಿಗೆ ಅದು ವಾಂತಿ ಆಗಲಿಕ್ಕೆ ಶುರು ಆಗ್ತದೆ. ಸೊ ವಾಂತಿಯಲ್ಲಿ ಬರೀ ಬೆಳಗಿಂದ ಊಟ ಅಲ್ಲ, ನಿನ್ನೆ ಊಟ ಸಹ ಬರ್ತಾ ಇದೆ ಅಂದರೆ ಎಲ್ಲ ಅಲ್ಲೇ ಶೇಕಡ ಆಗಿದ್ದಾಗೆ ಗ್ಯಾಸ್ಟ್ರಿಕ್ ಔಟ್ಲೆಟ್ ಒಬ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಅದು ಮೂರನೇ ವಿಧಾನದಲ್ಲಿ ಅದು ಕಂಡು ಬರುವಂಥದ್ದು. ಅಂದರೆ ಯೂಶ್ವಲಿ ನೋವುಗಳೇನಾದರೂ ಇರ್ತದ ಇಂಥ ಸಂದರ್ಭ? ನೋವು ಇರೋದಿಲ್ಲ, ಅದಕ್ಕಾಗಿ ಸಾಮಾನ್ಯವಾಗಿ ಜನರು ಬರುವುದಿಲ್ಲ. ಯಾಕಂದ್ರೆ ನಂಗೆ ನೋವು ಇಲ್ಲ, ಕ್ಯಾನ್ಸರ್ ಹೇಗೆ ನನಗೆ ಅಂತ ಹೇಳಿ ಅನ್ಸ್ಕೊಳ್ತಾರೆ. ನೋವು ಇರುವುದಿಲ್ಲ, ಆದ್ರೆ ಹೊಟ್ಟೆ ತುಂಬಿದಾಗ ಅನ್ಸೋದು ಅಥವಾ ನಿಶಕ್ತಿ ಬರುವಂತದ್ದು ಅಥವಾ ತೂಕ ಇಳಿಯುವಂತದ್ದಾಗುದು ಈ ಚಿಹ್ನೆ ಅಥವಾ ವಾಂತಿ ಬರ್ತಾ ಇರೋದು, ವಾಂತಿಯಲ್ಲಿ ಇವತ್ತಿಂದು ನಿನ್ನೆದೆಲ್ಲ ಸಹ ಊಟ ಹೊರಗೆ ಬರುದು, ಅದೆಲ್ಲ ಅಂದ್ರೆ ನಾವು ಅದಕ್ಕೆ ಟೆಸ್ಟ್ ಮಾಡಿ ನೋಡ್ಬೇಕಾಗ್ತದೆ. ಮತ್ತೆ ಸಾಮಾನ್ಯವಾಗಿ ಎಲ್ರು ಅದೊಂದು ನಂಗೆ ಗ್ಯಾಸ್ಟ್ರಿಕ್ ಉಂಟು ಅಂತ ಹೇಳುದೊಂದು ಸಾಮಾನ್ಯವಾಗಿ ಕಂಡು ಬರ್ತದೆ, ಯಾವುದೇ ನೋವು ಇರಲಿ. ಎಕ್ಸಾಕ್ಟ್ಲಿ ಮೊಣಕಾಲು ನೋವಿಗೂ ಸಹ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಅನ್ನೋದು ಉಂಟು, ಅದಕ್ಕಾಗಿ ಅದನ್ನ ಹೇಳಲೇಬಾರ್ದು, ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಹೇಳಲೇಬಾರ್ದು. ಮೇಲ್ ಹೊಟ್ಟೆ ನೋವು ಬಂದ್ರೆ, ಹೊಟ್ಟೆ ಮೇಲ್ಭಾಗದಲ್ಲಿ ನೋವು ಬಂದ್ರೆ ಅದನ್ನ ನೇರ ಬಂದು ಟೆಸ್ಟ್ ಮಾಡಿಸ್ಬೇಕು. ಟೆಸ್ಟ್ ಮಾಡಿ ನಾವು ಹೇಳ್ತೇವೆ. ಯೂಶ್ವಲಿ ಸಾಮಾನ್ಯವಾಗಿ ಮನೆಯಲ್ಲಿ ಅದರಲ್ಲೂ ಎಸ್ಪೆಷಲಿ ಲೇಡೀಸ್ನವರದ್ದು ಎಷ್ಟೋ ಕಡೆ ಅವರುಗಳೇ ಡಾಕ್ಟರ್ ಆಗಿ ಬಿಡುವಂಥದ್ದು ಸಾಮಾನ್ಯ ಆಗಿರ್ತದೆ. ಅಂದರೆ ಏನೇ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಕೂಡ ಅವರೇ ಅದಕ್ಕೆ ಒಂದು ಡಯಾಗ್ನೋಸ್ ಅವರೇ ಮಾಡಿಬಿಡ್ತಾರೆ, ಇದು ಗ್ಯಾಸ್ಟ್ರಿಕ್ ಇರ್ಬೋದು ಅಂತ. ಇದನ್ನು ಹೊರತುಪಡಿಸಿ ಬೇರೆ ಯಾವ ವಿಚಾರಗಳಲ್ಲಿ ಜನ ಈ ಒಂದು ಕ್ಯಾನ್ಸರಿಗೆ ಡಾಕ್ಟರ್ ಹತ್ರ ಬರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ಅಂತ, ಬೇರೆ ಏನಾದರೂ ಮೂಢನಂಬಿಕೆಗಳು ಅವ್ರ ತಲೆಯಲ್ಲಿ ಉಳ್ಕೊಂಡು ಬಿಟ್ಟಿದೆಯಾ ಹೇಗೆ ಅಂತ? ಸಾಮಾನ್ಯ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇರ್ತಾರೆ ಅಂತ. ಓಕೆ, ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಮತ್ತೆ ನಾವು ಅದಕ್ಕೆ ಸ್ಕೋಪಿ ಮಾಡ್ಬೇಕಂತ ಹೇಳ್ತೇವೆ. ಅಂದ್ರೆ ಮುಂಚೆ ಹೇಗೆ ಬರೀ ಆ ಮಾಡಿ ಅಂತ ಹೇಳಿ ಟಾರ್ಚ್ ಬಾಯಿಗೆ ಬಿಡ್ತಾ ಇತ್ತು, ಬಾಯಿನ ಒಳಪರ್ದೆ ಕಾಣ್ತಾ ಇತ್ತು. ಈಗ ಸ್ಕೋಪಿ ಏನಂದ್ರೆ ಅದೊಂದು ಉದ್ದ ಟಾರ್ಚ್, ಅದು ಮತ್ತೆ ಫ್ಲೆಕ್ಸಿಬಲ್ ಅಂತ ಹೇಳ್ತೇವಲ್ಲ, ಅದು ಹೇಗೆ ಬೇಕಾದ್ರೆ ನಾವು ಬಗ್ಸಿ ಮುಂದೆ ಹೋದ್ರು ಸಹ ಅದಕ್ಕೆ ಲೈಟ್ ಕಾಣ್ತದೆ. ಅದು ಈ ಆಪ್ಟಿಕ್ಸ್ ಇದರಿಂದ ಟೆಕ್ನಾಲಜಿಯಿಂದ ಬಂದಿದೆ. ಸೊ ಅದನ್ನು ನಾವು ಇನ್ನೂ ಒಳಗೆ 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 ಹಾಕಿ ಅನ್ನ ನಾಲಿಗೆಗೆ ಹಾಕಿ ಹೊಟ್ಟೆವರೆಗೂ ಹೋಗಿ ಅಲ್ಲೆಲ್ಲ ನಮಗೆ ಕಂಡು ಬರ್ಲಿಕ್ಕೆ ಆಗ್ತದೆ. ಅಲ್ಲಿ ಹುಣ್ಣಿದ್ರೆ, ಗೆಡ್ಡೆ ಇದ್ರೆ ನಮಗೆ ನೋಡ್ಲಿಕ್ಕೆ ಆಗ್ತದೆ. ಅದೇ ಸ್ಕೋಪಿ ಎಲ್ಲ ಬೇಡ, ನನಗೆ ಗೊತ್ತುಂಟು ಗ್ಯಾಸ್ಟ್ರಿಕ್ ಉಂಟು ಅಂತ ಹಾಗೆ ಹೇಳಬಾರ್ದು. ನಾವು ಹೇಳಿದಾಗ ಒಂದು ಸ್ಕೋಪಿ ಮಾಡಿಸ್ಕೊಳ್ಬೇಕು. ಆಗ ಅದರಲ್ಲಿ ಗೆಡ್ಡೆ ಇದ್ರೆ ಅಥವಾ ಏನಾರು ಅಲ್ಲಿ ಅಲ್ಸರ್ ಟೈಪ್ ಇದ್ರೆ ಅದ್ರದ್ದು ಒಂದು ಸಣ್ಣ ತುಂಡು, ಇಷ್ಟೇ ಸಣ್ಣ ತುಂಡು ನಮಗೆ ಟೆಸ್ಟಿಗೆ ತಗೊಳ್ಳಿಕ್ಕೆ ಆಗ್ತದೆ. ಟೆಸ್ಟಿಗೆ ತಗೊಂಡು ಅದು ಪ್ಯಾಥಾಲಜಿಸ್ಟಿಗೆ ಕೊಟ್ಟರೆ ಅವರು ಅದರಲ್ಲಿ ಕ್ಯಾನ್ಸರ್ ಉಂಟಾ ಇಲ್ವೋ ಅಥವಾ ಈ ಬ್ಯಾಕ್ಟೀರಿಯಾ ಉಂಟಾ ಇಲ್ವೋ ಹೇಳ್ತಾರೆ. ಖಂಡಿತ ಬ್ಯಾಕ್ಟೀರಿಯಾ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಆ ಕ್ಯಾನ್ಸರ್ ಬರುವಂಥದ್ದು ಸ್ವಲ್ಪ ನಾವು ದೂರ ಮಾಡ್ಲಿಕ್ಕೆ ಆಗ್ತದೆ. ಎಕ್ಸಾಕ್ಟ್ಲಿ ಮೇಡಮ್, ಈಗ ವೈದ್ಯ ಲೋಕ ತುಂಬಾನೇ ಮುಂದುವರೆದಿದೆ, ತುಂಬಾ ಡೆವಲಪ್ಮೆಂಟ್ ಆಗಿದೆ. ಅದ್ರ ಜೊತೆಗೆ ಕೆಲವೊಂದು ಕಡೆಯಲ್ಲಿ ನಾವುಗಳು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಎಲ್ಲ ಕಡೆಯಲ್ಲಿ ನಾವೇ ಮನೆಯಲ್ಲಿ ಕೂತು ನಾವೇ ಡಯಾಗ್ನೈಸ್ ಮಾಡಿ ನಾವೇ ಡಾಕ್ಟರ್ ಆದ್ವಿ ಅಂತ ಅಂದ್ರೆ ಸಮಟೈಮ್ಸ್ ತುಂಬಾ ಕಷ್ಟ ಸಹ ಆಗ್ತದೆ. ಒಂದು ಲಾಸ್ಟ್ ಮೊಮೆಂಟ್ಗೆ ನಿಮ್ಮ ಹತ್ರ ಬಂದಾಗ ಏನೂ ಕೂಡ ಮಾಡದೇ ಇರೋ ಸಿಚುವೇಶನ್ಗೆ ಬರುವಂಥದ್ದು ಸರಿಯಲ್ಲ. ಅದು ಖಂಡಿತವಾಗಿ ಮೂಢನಂಬಿಕೆಗಳಿಂದ ಎಲ್ಲ ಹೊರಗಡೆ ಬರಲೇಬೇಕು ನಾವುಗಳು. ಅದು ಮೇಡಮ್, ಈಗ ಇದೆಲ್ಲ ಆದಾಗ ಅನಿಸುವಂಥದ್ದು ಪ್ರತಿಯೊಬ್ಬರು ಕೂಡ ಸ್ಕ್ರೀನಿಂಗನ್ನು ಮಾಡಿದರೆ ಹೇಗೆ, ಅಥವಾ ಇದು ಪ್ರತಿಯೊಬ್ಬರು ಹೋಗಿ ಒಂದ್ಸಲ ಡಾಕ್ಟರ್ನ ಮೀಟ್ ಆಗ್ಬೋದಾ, ಇದನ್ನು ನಾನು ಒಂದ್ಸಲ ನನಗೆ ಅನಿಸ್ತಾ ಉಂಟು ನನಗೆ ಇರ್ಬೋದೇನೋ ಅಂತ ಅನಿಸ್ತಾ ಉಂಟು ಅಂತ, ಹಾಗೆ ಯಾರು ಕೂಡ ಬಂದು ಸ್ಕ್ರೀನಿಂಗನ್ನು ಮಾಡಿಸ್ಲಿಕ್ಕೆ ಸಾಧ್ಯವ ಅಂತ ಮಾಡಿಸಿಕೆ? ಅದು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಅದಕ್ಕೆ ನ್ಯಾಷನಲ್ ಪ್ರೋಗ್ರಾಮ್, ಹೆಲ್ತ್ ಪ್ರೋಗ್ರಾಮ್ ಇರ್ತದೆ. ಈಗ ಜಪಾನ್, ಕೊರಿಯಾಲೆಲ್ಲ ಅದು ಎಲ್ಲ ಜನಸಾಮಾನ್ಯಲ್ಲಿ ಬಂದ ಕಾರಣ ಅವರಲ್ಲೇ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಉಂಟು. ಇಂತಿಷ್ಟು ವರ್ಷ ಆದ ಕೂಡಲೇ ಅವರು ಸ್ಕ್ರೀನಿಂಗ್ ಮಾಡಲೇಬೇಕು. ಹುಷಾರಾಗಿರ್ಲಿ ಏನೇ ಇರಲಿ ಅವರು ಮಸ್ಟ್ ಅಂಡ್ ಶುಡ್ ಅವ್ರು ಬಂದು ಅದನ್ನು ಸ್ಕೋಪಿ ಮಾಡಿ ನೋಡಲೇಬೇಕು. ಅದರಲ್ಲಿ ಎರಡು ಉಂಟು, ಅದರಲ್ಲಿ ಸಣ್ಣ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರಲ್ಲಿ ಟ್ರೀಟ್ಮೆಂಟ್ ಈಸಿಯರ್.
ಮತ್ತೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ. ಸೊ ಅವರಿಗೆ ಅದನ್ನು ಅರ್ಲಿ ಡಿಟೆಕ್ಷನ್ ಮಾಡ್ಲಿಕ್ಕೂ ಆಗ್ತದೆ, ಹಾಗಾಗಿ ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಎಲ್ಲ ಇಡೀ ಭೂಲೋಕದಲ್ಲಿ ಎಲ್ರಿಗೆ ಟೆಸ್ಟ್ ಮಾಡ್ಲಿಕ್ಕೆ ಅವರು ಸ್ವಲ್ಪ ಅದು ಕಾಸ್ಟ್ ಇದನ್ನ ಫ್ಯಾಕ್ಟರ್ ನೋಡ್ತಾರೆ, ಅದಕ್ಕೆ ಎಷ್ಟು ಖರ್ಚು ಬಂದ್ರೆ ಎಷ್ಟು ಡಿಟೆಕ್ಟ್ ಆಗ್ತೇವೆ ಅಥವಾ ಹಾಗೆ ನಾವು ನೋಡ್ಬೇಕಾಗ್ತದೆ. ಹಾಗೆ ಭಾರತದಲ್ಲಿ ಅದು ಮಸ್ಟ್ ಅಂತಿಲ್ಲ, ಬಟ್ ಸಿಂಪ್ಟಮ್ಸ್ ಇರುವಾಗ ಅಂದ್ರೆ ಮೇಲ್ ಹೊಟ್ಟೆ ನೋವು, ಅಜೀರ್ಣ, ಹಸಿವಾಗುದಿಲ್ಲ, ತೂಕ ಕಮ್ಮಿ ಆಗ್ತಾ ಇದೆ, ಹೀಗಿದ್ದಾಗ ಅದು ನೂರಕ್ಕೆ ನೂರು ನಾವು ಮಾಡಲೇಬೇಕು. ಸುಮ್ಮನೆ ಹಾ ನಿಮ್ಗೆ ಗ್ಯಾಸ್ಟ್ರಿಕ್ ಇರ್ಬೋದು, ಇದೊಂದು ಆ್ಯಂಟಾಸಿಡ್ ತಗೊಳ್ಳಿ, ಆ್ಯಂಟಾಸಿಡ್ ಸಿರಪ್ ತಗೊಳ್ಳಿ ನೋಡುವ, ಹಾಗೆ ನೋಡುವ ನೋಡುವ ಅಂತ ಮುಂದುವರಿಸೋ ಪ್ರಶ್ನೆ ಇಲ್ಲ. ಎಕ್ಸಾಕ್ಟ್ಲಿ ಸಿಮ್ಟೊಮ್ಯಾಟಿಕ್ ಆಲ್ ಕೇಸಸ್ ನಾವು ಮಾಡಲೇಬೇಕು, ಪ್ರತಿಯೊಂದು ಕೇಸು ಅವ್ರಿಗೆ ಏನಾರು ತೊಂದರೆ ಕಂಡ್ರೆ ನಾವು ಮಾಡಲೇಬೇಕು. ವಯಸ್ಸು ಜಾಸ್ತಿ ಆದಾಗೇನೆ ಅದ್ರ ಪಾಸಿಬಿಲಿಟಿ ಜಾಸ್ತಿ ಇರ್ತದೆ. ಹಾಗೆ ಮೊದಲು ಏನು ನೋವು ಇರಲಿಲ್ಲ, ಹೊಟ್ಟೆ ನೋವು ಸಡನ್ ಆಗಿ ಪ್ರಾಯ ವಯಸ್ಸಾದಾಗ ನೋವು ಬರ್ಲಿಕ್ಕೆ ಶುರು ಆದ್ರೆ ನಾವು ನೋಡಲೇಬೇಕು. ಓಕೆ ಓಕೆ, ಸೊ ಅಂತ ಸಿಂಪ್ಟಮ್ಸ್ಗಳಿದ್ದಾಗ ಮಾತ್ರ ಸ್ಕ್ರೀನಿಂಗಿಗೆ ಹೋಗುವ ಮಾಡಲೇಬೇಕು, ಅದು ಮಸ್ಟ್ ಅಂಡ್ ಶುಡ್ ಆಗಿ. ಈ ಒಂದು ಕ್ಯಾನ್ಸರ್ಗೆ ಅದರಲ್ಲೂ ಎಸ್ಪೆಷಲಿ ಹೊಟ್ಟೆ ಕ್ಯಾನ್ಸರ್ಗೆ ಏನಾದರೂ ತುರ್ತು ಚಿಕಿತ್ಸೆ ಅಂತ ಏನಾದರೂ ಇದೆಯಾ? ಹಾಂ, ಒಮ್ಮೊಮ್ಮೆ ಏನಾಗ್ತದೆ, ಈ ಗೆಡ್ಡೆ ನಾನು ಹೇಳಿದ್ನಲ್ಲ ಅಥವಾ ಅಲ್ಸರ್ ಹೇಳಿದ್ನಲ್ಲ, ಅದು ಹೊಟ್ಟೆನಲ್ಲಿ ಐದು ಪರದೆಗಳಿರ್ತದೆ, ಮ್ಯೂಕೋಸಾ ಇಂದ ಸೀರೋಸಾ ಅಂತ ಹೇಳ್ತೇವೆ ನಾವು. ಇದು ಗುಲಾಬಿ ಬಣ್ಣ ಒಳಗೆ ಕಾಣ್ತದಲ್ಲ ಅದಕ್ಕೆ ಮ್ಯೂಕೋಸಾ, ಆಮೇಲೆ ಅದನ್ನ ಹೀಗೆ ಹಿಂಡುವಾಗೆ ಮಾಡುವಂಥದಕ್ಕೆ ಅದಕ್ಕೆ ಮಸ್ಕ್ಯುಲರ್ ಲೇಯರ್ ಅಂತ ಹೇಳ್ತೇವೆ, ಹೊರಗಡೆ ಮೇಲ್ ಕವರ್ ಪ್ಲಾಸ್ಟಿಕ್ ಕವರ್ ಆಗಿರ್ತದೆ ಅದು ಸೀರೋಸಾ ಅಂತ ಹೇಳ್ತೇವೆ. ಈ ಅಲ್ಸರ್ ಗೆಡ್ಡೆ ಇದ್ದದ್ದು ಅದು ಒಳಗೆ ಹೋಗ್ತಾ ಹೋಗ್ತಾ ಕೊರೋಡಾಗ್ತದೆ, ಒಳಗೆ ಕೊರೋಡಾಗಿ ಲಾಸ್ಟಿಗೆ ತೂತಾಗ್ಬೋದು. ಲಾಸ್ಟಿಗೆ ತೂತಾದರೆ ಅನ್ನ ತಿಂದದ್ದು ಈ ಹೊಟ್ಟೆ ಒಳಗೆ ಹೋಗ್ತದೆ, ಜಠರ ಮತ್ತೆ ಹೊಟ್ಟೆ ಮಧ್ಯದಕ್ಕೆ ಹೋಗ್ತಾ ಇದಕ್ಕೆ ಪೆರಿಟೋನೈಟಿಸ್ ಅಂತೇವೆ. ಹಾಗಾದ್ರೆ 24 ಗಂಟೆ ಒಳಗೆ ನಾವು ಅದನ್ನ ಆಪರೇಷನ್ ಮಾಡಿ ಅದಕ್ಕೆ ಏನಂತ ನಾವು ನೋಡ್ಬೇಕಾಗ್ತದೆ. ಅದು ಅದು ಒಂದು ನಮ್ಮನೆ ಎಮರ್ಜೆನ್ಸಿ ಆಗ್ತದೆ. ಆಮೇಲೆ ಇನ್ನೊಂದು ಅಲ್ಸರ್ ನಲ್ಲಿ ಏನಾಗ್ತದಂದ್ರೆ, ಈ ಅಲ್ಸರ್ ಅದು ಒಳಗೆ ಇರೋಡ್ ಆಗುವಾಗ ಒಂದು ರಕ್ತನಾಳಕ್ಕೆ ಕೆಲವೊಮ್ಮೆ ಇರೋಡ್ ಆಗಿ ಬಿಡ್ತದೆ, ಆಗ ಸಡನ್ ಆಗಿ ತುಂಬಾ ರಕ್ತಸ್ರಾವ ಆಗಿ ರಕ್ತದ ವಾಂತಿ ಅಥವಾ ರಕ್ತದ ಬೇದಿ ಶುರು ಆಗ್ತದೆ, ಹಾಗಾದ್ರೂ ಸಹ ಎಮರ್ಜೆನ್ಸಿ ನಾವು ಆಪರೇಷನ್ ಮಾಡಬೇಕಾಗ್ತದೆ. ಓಕೆ ಓಕೆ, ಹಾ ಹಾ ಹಾ, ಸೊ ಅಂದ್ರೆ ಅದು ಕೂಡಲೇ ಕೂಡಲೇ ವಿದಿನ್ ಒನ್ ಡೇ ಒಳಗೆ ಅಥವಾ ವಿದಿನ್ ಆದಷ್ಟು ಬೇಗ ಆಗ್ಬೇಕು. ಈ ಕ್ಯಾನ್ಸರ್ ಇರುವಾಗ ನಮಗೆ ಸುಮಾರು ಅದರೊಳಗೂ ಸಹ ಅಂದರೆ ನಮ್ಗೆ ಆಪರೇಷನ್ ಮಾಡಲಿಕ್ಕೂ ಅದು ಎಷ್ಟು ಹರಡಿದೆ ಎಲ್ಲಿ ಅಂಟಿದೆ ನಾವು ನೋಡಿ ಮಾಡಬೇಕಾಗ್ತದೆ. ಬಟ್ ನೀವು ಎಮರ್ಜೆನ್ಸಿ ಏನಂದರೆ ಇದೆ, ಎಮರ್ಜೆನ್ಸಿ ಅಂದರೆ ಬ್ಲೀಡಿಂಗ್ ಎಲ್ಲ ಶುರು ಆದರೆ ಮತ್ತೆ ಒಂದ್ಸಲಕ್ಕೆ ರಕ್ತಸ್ರಾವ ಹೋಗಿ ಮತ್ತೆ ಜೀವಕ್ಕೆ ಅಪಾಯ ಆಗುವಷ್ಟು ರಕ್ತ ಹೋಗ್ಲೂಬೋದು, ಬಕೆಟ್ ಗಟ್ಟಲೆ ಹೋಗ್ಲೂಬೋದು. ಹಾಗಾಗಿ ಸ್ವಲ್ಪ ಬ್ಲೀಡಿಂಗ್ ಕಂಡ್ರು ಸಹ ಕೂಡಲೇ ಬರಬೇಕಾಗ್ತದೆ. ಓಕೆ ಓಕೆ, ಸೊ ಅಂತ ಸಂದರ್ಭ ಎಲ್ಲ ತುತ್ತು ಚಿಕಿತ್ಸೆಯ ಅಗತ್ಯ ತುಂಬಾ ಇದೆ ಅಂತ. ಈಗ ಇದನ್ನ ಸಾಮಾನ್ಯವಾಗಿ ನಾವುಗಳು ಅಂದ್ರೆ ಮನೆಯಲ್ಲಿ ನಾವು ಯಾರಾದೊಬ್ಬ ಒಬ್ರಿಗೆ ಈ ರೀತಿ ಆದ್ರೆ ಹೀಗೆ ಕಂಡುಹಿಡಿಬಹುದು ಅಂತ ನೀವು ಹೇಳಿದ್ರಿ, ಸೊ ನೀವುಗಳು ಹೇಗೆ ಕಂಡುಹಿಡಿತೀರಿ ಅಂತ ಹೇಳಿದ್ರೆ ಇದು ಹೊಟ್ಟೆ ಕ್ಯಾನ್ಸರ್ ಅಥವಾ ಜಠರದ ಕ್ಯಾನ್ಸರ್ ಅಂತ ಹೇಳುವಂಥದ್ದು ನೀವ್ ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಅಂತ? ತುಂಬಾ ಅಡ್ವಾನ್ಸ್ ಆಗಿದ್ರೆ ನಮ್ಗೆ ಹೊಟ್ಟೆ ಮುಟ್ಟಿದಾಗ್ಲೇನೆ ಮೇಲ್ ಹೊಟ್ಟೆಯಲ್ಲಿ ಗೆಡ್ಡೆ ಗೊತ್ತಾಗ್ತದೆ. ಆಮೇಲೆ ಇದು ಸ್ಪ್ರೆಡ್ ಆಗೋದು ಒಂದಂದ್ರೆ ವಿದಿನ್ ಇಟ್ಸ್ ಅದ್ರೊಳಗೇನೆ ಸ್ಪ್ರೆಡ್ ಆಗೋದು, ನಾ ಹೇಳಿದ್ನಲ್ಲ ಒಳ ಪರ್ದೆಯಿಂದ ಹೊರಗೆ ಪರ್ದೆ ಬಂದು ಮತ್ತೆ ಬೇರೆ ಯಾವ್ದಕ್ಕಾರ ಅಟ್ಯಾಚ್ ಆಗೋದು. ಈಗ ಅದು ಹೊಟ್ಟೆ ಪಕ್ಕದಲ್ಲೇ ಟ್ರಾನ್ಸ್ಫರ್ಸ್ ಕೊಲೋನ್ ಅಂತ ಇರ್ತದೆ, ಅದಕ್ಕೆಲ್ಲ ಅಟ್ಯಾಚ್ ಆಗಿ ಬಿಟ್ರೆ, ಕೊಲೋನ್ ಅಂದ್ರೆ ದೊಡ್ಡ ಕರುಳು, ಸೊ ಅದು ನೇರ ಅದು ಸಣ್ಣ ಕರುಳನ್ನ ಬೈಪಾಸ್ ಮಾಡಿ ಬಿಡ್ತದೆ. ಇವತ್ತು ಬೆಳಗ್ಗೆ ಇಡ್ಲಿ ತಿಂದ್ರೆ ಸಾಯಂಕಾಲ ಒಳಗೆ ಇಡ್ಲಿ ಮಲದಲ್ಲಿ ಬರ್ತದೆ, ಅನ್ಡೈಜೆಸ್ಟೆಡ್, ಡೈಜೆಸ್ಟ್ ಆಗದೆ, ಜೀರ್ಣ ಆಗದೆ, ಅದಂದ್ರೆ ಅಲ್ಲಿಗಲ್ಲಿ ಕನೆಕ್ಷನ್ ಆಗಿದೆ, ಅದಕ್ಕೆ ಫಿಸ್ಟ್ಯುಲಾ ಅಂತ ಹೇಳ್ತೇವೆ. ಸೊ ಅಂಥದ್ದೆಲ್ಲ ಆದ್ರೆ ಅವರ ಹಿಸ್ಟ್ರಿ ಅವ್ರು ಮಾತಾಡೋದ್ರಲ್ಲೇ ನಮ್ಗೆ ಗೊತ್ತಾಗ್ತದೆ. ಮತ್ತೆ ಇನ್ನೊಂದು ಹೇಳಿದ್ನಲ್ಲ, ನಿನ್ನೆ ಮೊನ್ನೆದು ವಾಂತಿಯಲ್ಲಿ ಬರ್ತದೆ, ಅದರಲ್ಲಿ ಹಿಸ್ಟ್ರಿಯಲ್ಲೇ ಗೊತ್ತಾಗ್ತದೆ. ಇಲ್ಲಾಂದ್ರೆ ನಾವು ಮುಟ್ಟಿ ನೋಡಿದಾಗ ಹೊಟ್ಟೆ ಮೇಲ್ ಹೊಟ್ಟೆಯಲ್ಲಿ ಗೆಡ್ಡೆ ಇದ್ರೆ ಅದರಲ್ಲೂ ಗೊತ್ತಾಗ್ತದೆ. ನಂತರ ಇದು ಸ್ಪ್ರೆಡ್ ಆಗೋದು, ನೆಕ್ಸ್ಟ್ ಸ್ಪ್ರೆಡ್ ಆಗೋದು ಲಿಂಫ್ ನೋಡ್ ಅಂತೇಳಿ, ಲಿಂಫ್ ನೋಡಿಗೆ. ಲಿಂಫ್ ನೋಡಿಗೆ ಸ್ಪ್ರೆಡ್ ಆದ್ರೆ ಅದು ಕುದ್ಕೆಯಲ್ಲಿ ಲೆಫ್ಟ್ ಮೇಲಿನ ಭಾಗದಲ್ಲಿ ಅಲ್ಲಿ ಬರ್ತದೆ ಅದು. ಸೊ ನಾವು ಜಸ್ಟ್ ಕುದ್ಕೆ ಮುಟ್ಟಿದ್ರೆ ಅಲ್ಲಿಗೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ ನಮ್ಗೆ ಗೊತ್ತಾಗ್ತದೆ. ಕುದ್ಕೆಗೆ ಲಿಂಫ್ ನೋಡಿಗೆ ಬರ್ತದೆ. ಸೊ ಅಲ್ಲಿ ಬಂದಿದೆಯಲ್ವಾ ನೋಡಿದ್ರೆ ನಮ್ಗೆ ಆ ಸ್ಟೇಜಿಗೆ ಬಂದಿದೆ ಅಂತ ನಮ್ಗೆ ಅಂದಾಜಾಗ್ತದೆ. ಸೊ ಈ ರೀತಿಯಾಗಿ ಎಲ್ಲ ನೀವು ಕಂಡುಹಿಡಿಯುತ್ತೀರಿ ಅಂದ್ರೆ ಒಂದು ಹೈಪರ್ ಆಗಿ ಹೋದಾಗ ಮುಟ್ಟಿದಾಗ್ಲೇ ಅದು ತುಂಬಾ ಸ್ಟೇಜ್ ಮೀರಿದಾಗ ನಮ್ಗೆ ಕೈಯಲ್ಲಿ ಮುಟ್ಟಿದಾಗ ಗೊತ್ತಾಗ್ತದೆ. ಅರ್ಲಿ ಸ್ಟೇಜ್ ಅಲ್ಲಿ ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗಲ್ಲ, ಆಗ ನಾವು ಸ್ಕೋಪಿ ಮಾಡಿ ಲೈಟ್ ಹಾಕಿ ನೋಡ್ತೇವೆ ಅಂತ ಹೇಳ್ತೇವಲ್ಲ, ಸ್ಕೋಪಿ ಎಂಡೋಸ್ಕೋಪಿ. ಎಂಡೋಸ್ಕೋಪಿ ಮಾಡಿದಾಗ ಗೊತ್ತಾಗ್ತದೆ. ಎಂಡೋಸ್ಕೋಪಿ ಮಾಡಿದಾಗ್ಲೂ ಕೆಲವೊದೆಲ್ಲ ಫ್ರ್ಯಾಂಕ್ ಆಗಿ ಇದು
100% ಇದೆ ಅಂತ ನಮ್ ಕಣ್ಣಾಲೆ ಗೊತ್ತಾಗ್ತದೆ. ಅದ್ರದ್ದು ನಾವು ಬಯೋಪ್ಸಿ ತೆಗಿತೇವೆ. ಮತ್ತೆ ಕೆಲವೊಂದು ಡೌಟ್ಫುಲ್ ಅಂತ ಸಹ ಇರ್ತದೆ, ಅದು ನಾವು ಬಯೋಪ್ಸಿ ತೆಗೆದು ನಾವು ಅದರಲ್ಲಿ ಟೆಸ್ಟ್ ಮಾಡಿ ನೋಡುವ ಅಂತ ಹೇಳ್ತೇವೆ. ಕೆಲವೊಂದು ಮೆಟಾಪ್ಲಾಸಿ ಅಂತ ಹೇಳ್ತದೆ, ಅಂದ್ರೆ ಸ್ವಲ್ಪ ಚೇಂಜಸ್ ಉಂಟು ಅಂತ ಬರ್ತದೆ. ಅದು ಉಂಟು ಅಂತ ಬಂದ್ರೆ ನಾವು ಅವರಿಗೆ 6 ತಿಂಗಳಿಗೆ ಒಂದು ವರ್ಷಕ್ಕೆ ಬರ್ತಾ ಇರಿ, ನೋಡ್ತಾ ಇರುವ ಟೆಸ್ಟ್ ಮಾಡಿ ಅಂತ ಟೆಸ್ಟ್ ಮಾಡ್ತಾ ಇರ್ತೇವೆ. ಇದೆಲ್ಲ ಒಳಪರ್ದೆ ನೋಡುದು. ಈಗ ಹೊರಪರ್ದೆ ನೋಡುದಾದ್ರೆ ಎಲ್ಲವೂ ಒಳಪರ್ದೆಯಲ್ಲಿ ಬೆಳೆಯಲ್ಲ. ಒಳಪರ್ದೆ ಈ ಮ್ಯೂಕೋಸ್ ಅಂತೇವಲ್ಲ, ಗುಲಾಬಿ ಲೇಯರ್, ಅದರಲ್ಲಿ ಅಲ್ಸರ್ ಗೆಡ್ಡೆ ಆದ್ರೆ ಅಥವಾ ಹೊಂಡ ಆದ್ರೆ ಗೊತ್ತಾಗ್ತದೆ. ಮತ್ತೆ ಹೊರಗಡೆ ಸಿರೋಸ್ ಅಂದ್ರೆ ಪ್ಲಾಸ್ಟಿಕ್ ಟೈಪ್ ಲೇಯರ್ ಅಂದಲ್ಲ, ಅದ್ರ ಮಧ್ಯದಲ್ಲಿ ಮಾಂಸದ ಲೇಯರ್ ಉಂಟಲ್ಲ, ಅದರಲ್ಲೇ ಒಮ್ಮೊಮ್ಮೆ ಬೆಳೀತದೆ. ಈಚೆವು ಕಾಣಿಸಲ್ಲ, ಆಚೆವು ಕಾಣಿಸಲ್ಲ, ಮಧ್ಯದಲ್ಲಿ ಬೆಳೀತದೆ. ಅದರಿಂದ ಈ ಬಗ್ಗೆ ನಾವು ಮಾತಾಡೋಣ. ಸೊ ನಾನೊಂದು ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳುವಂತ ಸಮಯ ಆಗಿದೆ. ಎಸ್ ವೀಕ್ಷಕರ, ಇನ್ನಷ್ಟು ಮಾಹಿತಿಗಳಿದೆ, ಅದ್ರ ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾನೆ. ಸೊ ಡಾಕ್ಟರ್ ಜೊತೆಗೆ ನಾವು ಮಾತಾಡ್ತಾ ಇದ್ವಿ ಹೊಟ್ಟೆ ಕ್ಯಾನ್ಸರ್ನ ಲಕ್ಷಣಗಳು ಏನು, ಅದನ್ನು ಹೇಗೆ ಕಂಡುಹಿಡಿಯುವುದು ಅಂತ ಹೇಳೋದ್ರ ಬಗ್ಗೆ. ಬನ್ನಿ, ಮಾತುಗಳನ್ನ ಮುಂದುವರಿಸೋಣ. ನಾನು ವಿರಾಮಕ್ಕೆ ಹೋಗೋ ಮೊದಲು ಮಾತಾಡ್ತಾ ಇದ್ವಿ, ನೀವು ಹೇಗೆ ಅದನ್ನು ಫೈಂಡ್ ಔಟ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ. ಸೊ ನೀವು ಒಂದು ಟರ್ಮ್ ಅಂದರೆ ಒಳಗಡೆಯಿಂದ ಏನಾದರೂ ಅಲ್ಸರ್ ಆದರೆ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರಿ. ಸೊ ಮಧ್ಯಪರದೆಯಲ್ಲಿ ಆದಾಗ ಹೇಗೆ ಅಂತ, ಅದಕ್ಕೆ ಲೈನಾಟಿಸ್ ಪ್ಲಾಸ್ಟಿಕಾ ಅಂತೇವೆ. ಅದು ಒಳಗೆ ಪರದೆ ನಾರ್ಮಲ್ ಇರ್ತದೆ, ಹಾಗಾಗಿ ನಮಗೆ ಬಯೋಪ್ಸಿ ಎಲ್ಲಿ ಮಾಡೋದು, ಎಲ್ಲಿಂದ ತುಂಡು ತೆಗೆಯೋದು ಅಂದಾಜಾಗೋದಿಲ್ಲ. ಆದ ಕಾರಣ ಅದರಲ್ಲಿ ಏನು ವಿಶಿಷ್ಟ ಏನಂದ್ರೆ, ಅದು ಸರಿಯಾಗಿ ಎಕ್ಸ್ಪ್ಯಾಂಡ್ ಆಗಲ್ಲ. ಜಾಸ್ತಿ ಊಟ ಮಾಡಿದ್ರೆ ಅದು ಎಕ್ಸ್ಪ್ಯಾಂಡ್ ಆಗ್ಬೇಕಲ್ಲ, ಪುಗ್ಗೆ ಹಾಗೆ ಬ್ಲೋ ಔಟ್ ಆಗ್ಬೇಕು, ಅದಾಗುದಿಲ್ಲ. ಅದ್ರದ್ದು ಫಂಕ್ಷನ್ ಹೋಗಿರ್ತದೆ, ಒಳ್ಳೆ ಲೆದರ್ ಫ್ಲಾಸ್ಕಿನ ಹಾಗೆ ಗಟ್ಟಿ ಇರ್ತದೆ. ಸೊ ಅದರಲ್ಲಿ ಆ ಬಯೋಪ್ಸಿಯಲ್ಲಿ ಹೆಚ್ಚಾಗಿ ನೆಗೆಟಿವ್ ಬಂದ್ರೆ ನಿಮಗೆ ಕ್ಯಾನ್ಸರ್ ಇಲ್ಲ ಅಂತ ನಾವು ಸರಾಸರಿ ಹೇಳಲಿಕ್ಕೆ ಆಗುದಿಲ್ಲ. ಸಿ ಟಿ ಸ್ಕ್ಯಾನ್ ಮಾಡಿದ್ರೆ ಆ ಪರ್ದೆಗಳದ್ದು ಎಷ್ಟು ದಪ್ಪ ಇದೆ, ಅದ್ರ ದಪ್ಪ ಥಿಕ್ನೆಸ್ ಜಾಸ್ತಿ ಆಗ್ತದೆ, ಅದು ಸಿ ಟಿ ಸ್ಕ್ಯಾನ್ ನಲ್ಲಿ ನಮಗೆ ಗೊತ್ತಾಗ್ತದೆ. ಸೊ ಒಂದೇ ಇದು ಸ್ಕೋಪಿ ಮಾಡಿದ್ರೆ, ಎಂಡೋಸ್ಕೋಪಿ ಒಂದೇ ಮಾಡಿದ್ರೆ ನಮ್ಗೆ ಎಲ್ಲಾ ಕ್ಯಾನ್ಸರ್ ಗೊತ್ತಾಗ್ತದೆ ಅಂತಿಲ್ಲ. ಸ್ಟಮಕ್ ಇಂದು ಈ ನಮ್ದೆ ಲೈನಾಟಿಸ್ ಪ್ಲಾಸ್ಟಿಕ್ ಅಂತ ಇದ್ದದ್ರಲ್ಲಿ ಅದು ಅಂದಾಜಾಗೋದಿಲ್ಲ ನಮ್ಗೆ. ನಮ್ಗೆ ಸಿ ಟಿ ಸ್ಕ್ಯಾನ್ ಮಾಡಿ ನೋಡಿದಾಗ ಅಲ್ಲಿ ದಪ್ಪ ಇದ್ದದ್ದು ಆ ಅಂಶದಲ್ಲಿ ಗೊತ್ತಾಗ್ತದೆ ಹೀಗೆ. ಸೊ ಇದು ಸಿ ಟಿ ಸ್ಕ್ಯಾನ್ ಅಲ್ಲಿ ಕೂಡ ನಾವು ಕಂಡುಹಿಡಿಯುವಂತ. ಮತ್ತೆ ಸಿ ಟಿ ಸ್ಕ್ಯಾನ್ ಅಲ್ಲಿ ನಾನು ಇಲ್ಲಿ ಕುದಕೆ ಮೇಲೆ ಬಂದ ಗೆಡ್ಡೆ ಹೇಳಿದ್ನಲ್ಲ, ಲಿಂಫ್ ನೋಡ್, ಆ ಟೈಪ್ ಅಲ್ಲಿ ಇದ್ರ ಹತ್ರ ಅದರ ಹಿಂದೆ ಸ್ಟಮಕಿನ ಹಿಂದೆ ಅವಟ ಅಂತ ದೊಡ್ಡ ರಕ್ತನಾಳ ಉಂಟು, ಹಾರ್ಟ್ ಇಂದ ಬರುವ ರಕ್ತನಾಳ, ಅದರ ಆಚೆ ಈಚೆ ಸಹ ಲಿಂಫ್ ನೋಡ್ ದೊಡ್ಡದಾಗೋದುಂಟು. ಅದೆಲ್ಲ ಅದರಲ್ಲಿ ಸಿ ಟಿ ಸ್ಕ್ಯಾನ್ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ತದೆ ನಮಗೆ. ಮತ್ತೆ ಇನ್ನೊಂದು ಟೆಸ್ಟ್ ಉಂಟು, ಪೆಟ್ ಸ್ಕ್ಯಾನ್ ಅಂತ ಹೇಳಿ. ಈಗೆಲ್ಲ ಅದು ಫ್ಯಾಷನ್, ಪೆಟ್ ಸ್ಕ್ಯಾನ್ ಒಂದು 25, ಇದಕ್ಕೆ 5,000-7,000 ಇದ್ರೆ ಪೆಟ್ ಸ್ಕ್ಯಾನಿಗೆ 25,000 ಎಲ್ಲ ಉಂಟು. ಅದರಲ್ಲಿ ಹೋಲ್ ಬಾಡಿ ಗೊತ್ತಾಗಿ ಬಿಡ್ತದೆ ಅಂತ ಕೆಲವರಿಗೆ ಹಾಗೆ ಅನ್ಸೋದುಂಟು. ಅದರಲ್ಲಿ ಏನಂದ್ರೆ ಆಕ್ಟಿವಿಟಿ ಪಿಕಪ್ ಮಾಡ್ತದೆ. ಈಗ ಕ್ಯಾನ್ಸರ್ ಹೇಗಂದ್ರೆ ಅದು ಮ್ಯಾಗ್ನಿಫೈಡ್ ಗ್ರೋತ್, ಸೂಪರ್ ಫಾಸ್ಟ್ ಅಲ್ಲಿ ಅದು ಬೆಳೀತಾ ಇರುವಂತದ್ದು. ಆದ್ರೆ ಆಕ್ಟಿವಿಟಿ ಜಾಸ್ತಿ ಇದ್ರೆ ಪೆಟ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ ಅಂತ ಅರ್ಥ. ಆದ್ರೆ ಕೆಲವು ಕ್ಯಾನ್ಸರ್ ಗಳಲ್ಲಿ ಅದರ ಗ್ರೋತ್ ಪ್ಯಾಟರ್ನ್ ಹೇಗಿರ್ತದೆ ಅಂದ್ರೆ ಸ್ವಲ್ಪ ಸಮಯ ಅದ್ರಲ್ಲಿ ಗ್ರೋತ್ ಕಾಣಿಸೋದೇ ಇಲ್ಲ. ಹಾಗಾಗಿ ಅಂತದ್ರಲ್ಲಿ ನಾವು ಪೆಟ್ ಸ್ಕ್ಯಾನ್ ಮಾಡಿದ್ರೆ ಇಷ್ಟು ದೊಡ್ಡ ಗೆಡ್ಡೆ ಇದ್ರೂ ಸಹ ಹೊಟ್ಟೆಯಲ್ಲಿ ಅದು ಪೆಟ್ ಸ್ಕ್ಯಾನ್ ಪಿಕಪ್ ಮಾಡಲ್ಲ. ಹಾಗಾಗಿ ತುಂಬಾ ಕಾಸ್ಟ್ ಕೊಟ್ರೆ, ತುಂಬಾ ಖರ್ಚು ಮಾಡಿದ್ರೆ ಬೆಟರ್ ಆಗ್ತದೆ. ಸೊ ನಾವು ಕೇಸ್ ಟು ಕೇಸ್ ನಾವು ನೋಡ್ಕೊಂಡು, ನಾವು ನಿಮ್ಗೆ ಸಿ ಟಿ ಆಗ್ಬೋದು, ನಿಮ್ಗೆ ಪೆಟ್ ಸ್ಕ್ಯಾನ್ ಆಗ್ಬೋದು, ಹಾಗೆ ನಾವು ಹೇಳ್ಬೇಕು. ಅಂದ್ರೆ ಯಾವ್ದು ಬೇಕು, ಯಾವ ಒಂದು ಸ್ಟೇಜಿಗೆ ಅದನ್ನೇ ನಾವು ಮಾಡ್ಬೇಕಾಗ್ತದೆ. ಕೆಲವರು ಹೇಳ್ತಾರೆ ಹೋಲ್ ಬಾಡಿ ಅತ್ಲಾಗ ಒಂದು ಸ್ಕ್ಯಾನ್ ಮಾಡಿ ಬಿಡಿರಿ, ಏನಿದ್ರೆ ನಮ್ಗೆ ಗೊತ್ತಾಗಿ ಬಿಡ್ಲಿ ಅಂತ. ಎಲ್ಲ ಟೆಸ್ಟ್ ಒಂದು ಬ್ಲಡ್ ಟೆಸ್ಟ್ ಮಾಡಿ ಬಿಡಿರಿ, ಅದ್ರಲ್ಲಿ ಗೊತ್ತಾಗಿ ಬಿಡಿ. ಈಗ ಬ್ಲಡ್ ಟೆಸ್ಟ್ ಕೆಲವು ಕ್ಯಾನ್ಸರ್ ಗಳಿಗೆ ಕೆಲವುದುಂಟು, ದೊಡ್ಡ ಕರಳಿಗೆ ಒಂದುಂಟು, ಅದಕ್ಕೆ ನಾವು ಪ್ಯಾನ್ಕ್ರಿಯಾಸಿಗೆ ಒಂದುಂಟು CA99 ಅಂತ, ದೊಡ್ಡ ಕರಳಿಗೆ CA ಅಂತ ಉಂಟು, ಲಿವರಿಗೆ ಆಲ್ಫಾ ಫಿಟೋಪ್ರೋಟೀನ್ ಅಂತ ಉಂಟು. ಹಾಗೆ ಕೆಲವು ಕ್ಯಾನ್ಸರ್ಗಳಿಗೆ ಕೆಲವು ಟ್ಯೂಮರ್ ಮಾರ್ಕರ್ ಅಂತೇವೆ, ಅಂದರೆ ರಕ್ತದಲ್ಲೇ ನಮಗೆ ಕಂಡು ಹುಡುಕ್ಲಿಕ್ಕೆ ಆಗ್ತದೆ ಅಂತ. ಆದರೆ ಎಲ್ಲ ಕ್ಯಾನ್ಸರಿಗೂ ಹಾಗಿಲ್ಲ. ಮತ್ತು ಈ ಸ್ಟಮಕಿಗೂ ಸಹ ಕೆಲವು ಸ್ಟಮಕ್ ಕ್ಯಾನ್ಸರ್ನಲ್ಲಿ ಕೆಲವು ಈ ಅಂಶ ಜಾಸ್ತಿ ಆಗ್ಬೋದು. ಆದರೆ ಅದು ಜಾಸ್ತಿ ಆದರೆ ಖಂಡಿತ ನಿಮ್ಗುಂಟು, ಅಥವಾ ಅದು ನಾರ್ಮಲ್ ಇದ್ರೆ ಖಂಡಿತ ನಿಮ್ಗೆ ಇಲ್ಲ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದು ಎಲ್ಲ ಬ್ಲಡ್ ಟೆಸ್ಟ್ ಮಾಡಿ ಬಿಡಿ ಗೊತ್ತಾಗಿ ಬಿಡ್ತದೆ, ಅದು ಒಂದು ಅದೇ ಮೂಢ ನಂಬಿಕೆಯಲ್ಲಿ ಇದು ಬರುವಂತ. ಹೌದೌದು, ಕೆಲವೊಂದ್ಸಲ ನಿಮ್ಮ ಹತ್ರನೇ ಬಂದು ಹೇಳಿಬಿಡ್ತಾರೆ, ಇಲ್ಲ ಅದನ್ನೇ ಮಾಡಿಬಿಡಿ ಅಂತ ಹೇಳ್ಕೊಂಡು. ಸೊ ಅವಾಗ ಆ ಕಡೆಯಿಂದ ಬೇಡ ಅಂತ ಹೇಳುವಾಗೂ ಇಲ್ಲ, ಈ ಕಡೆಯಿಂದ ಮಾಡಿಸುವಾಗೂ ಇಲ್ಲ, ಆ ಸಿಚುವೇಶನ್ಗೆ ಬಂದು ಬಿಡುವಂಥದ್ದು ಖಂಡಿತ. ಈಗ ನಾನು ನೀವು ಅವಾಗ ಹೇಳ್ತಾ ಇದ್ರಿ ಸ್ಕ್ರೀನಿಂಗನ್ನು ಎಲ್ಲಾದರೂ ಒಂದು ಕಡೆ ಡೌಟ್ ಆದಾಗ ಸ್ಕ್ರೀನಿಂಗನ್ನು ನಾವು ಮಾಡಲಿಕ್ಕೆ ಮತ್ತೆ ಮತ್ತೆ ಹೇಳ್ತೇವೆ ಅಂತ. ಸೊ ಮತ್ತೆ ಮತ್ತೆ ಸ್ಕ್ರೀನಿಂಗನ್ನು ಮಾಡಿಸಿದ್ದು ಆದರೆ ಆವಾಗೆಲ್ಲ ನಾರ್ಮಲ್ ಅಂತ ಬಂದವರಿಗೆ ಮತ್ತೆ ಕ್ಯಾನ್ಸರ್ ಬರುವುದೇ ಇಲ್ಲ ಅನ್ನುವಂಥದ್ದು ಏನಾದರೂ ಇದೆಯಾ ಅಂತ?
ಅದೇ ಈ ಲೈನೈಟಿಸ್ ಪ್ಲಾಸ್ಟಿಕಾ ಟೈಪ್ ಅಲ್ಲಿ ಇದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಆ ಸ್ಕ್ರೀನಿಂಗ್ ಮಾಡಿದ್ರು ಸಹ. ಓಕೆ ಓಕೆ. ಸೊ ಮತ್ತೆ ಸ್ಕ್ರೀನಿಂಗಿಗೆ ನಾವು ಒಂದು ವರ್ಷದ ಮೇಲೆ ಬನ್ನಿ ಅಥವಾ ಎರಡು ವರ್ಷಕ್ಕೆ ಒಂದ್ಸಲ ಬನ್ನಿ ಅಂತ ಹೇಳಿದ್ರೆ ಇದು ಗ್ಯಾರಂಟಿ ಅಲ್ಲ, ಅಂದ್ರೆ ಎರಡು ವರ್ಷ ಮುಂದೆ ನಿಮ್ಗೆ ಆಗೋದೇ ಇಲ್ಲ ಅಂತ ಹಾಗೆ ಹೇಳಿಕ್ಕೆ ಆಗೋದಿಲ್ಲ. ನಿಮ್ಗೆ ಒಂದು ವರ್ಷದ ಮೇಲೆ ಪುನಃ ಒಂದ್ಸಲ ಟೆಸ್ಟಿಗೆ ಬನ್ನಿ ಅಂತ ಹೇಳಿದ್ರೆ ಆರು ತಿಂಗಳಲ್ಲಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಬರ್ಲೂಬಹುದು. ಅದಕ್ಕೆ ನಾವು ಹೇಳುವಾಗ ಹೇಳ್ತೇವೆ, ನೀವು ಒಂದ್ ತಿಂಗಳ ಒಂದ್ ವರ್ಷದಲ್ಲಿ ಬನ್ನಿ, ಇಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಕಾಣಿಸಿದ್ರೆ ಕೂಡಲೇ ಬರಬೇಕು. ಹಾಗೆ ನೆಕ್ಸ್ಟ್ ಒನ್ ಇಯರ್ ಗ್ಯಾರಂಟಿ ಹಾಗೆ ಅಲ್ಲ, ಸಮಟೈಮ್ಸ್ ಅದನ್ನ ಅದೇ ರೀತಿ ಥಿಂಕ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಒನ್ ಇಯರ್ ಹೇಳಿದ್ರೆ ಒಂದ್ ವರ್ಷದ ಮೇಲೆ ಬಂದ್ರೆ ಸಾಕು, ಅದಕ್ಕೆ ಇದು ಹೇಗೂ ಸಾಮಾನ್ಯದಲ್ಲ ಬಿಟ್ಟೆ ಹಾಗೆ ಹೇಳ್ತಾರೆ, ಹಾಗೆ ಹೇಳ್ಬಾರ್ದು. ಸೊ ಆವಾಗ ಒನ್ ಇಯರ್ ಆಗುವಾಗ ಅವ್ರಿಗೂ ಸದ್ ಮರ್ತು ಹೋಗಿರ್ತದೆ, ಇಲ್ಲ ಏನೇ ಸಮಸ್ಯೆಗಳಿರ್ತದೆ. ಸೊ ಆವಾಗ ಅಷ್ಟು ಕೇರ್ಲೆಸ್ ಮಾಡಬಾರ್ದು, ಸರಿ ಅಲ್ಲ. ಎಕ್ಸಾಕ್ಟ್ಲಿ. ಸೊ ಇದಕ್ಕೀಗ ಚಿಕಿತ್ಸೆಗಳ ಹಂತಕ್ಕೆ ಬಂದ್ರೆ ಏನೇನು ಚಿಕಿತ್ಸೆಗಳಿದೆಯಾ? ಟ್ರೀಟ್ಮೆಂಟ್ ಅದು ಡಿಪೆಂಡ್ಸ್, ಅದು ಸ್ಟೇಜ್ ಆಫ್ ಕ್ಯಾನ್ಸರ್ ಮೇಲೆ ಡಿಪೆಂಡ್ ಆಗ್ತದೆ. ಈ ಜಾಪನೀಸ್ ಸೈಡಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಸಣ್ಣದ್ರಲ್ಲೇ ಗೊತ್ತಾಗ್ತದೆ ಅಂತ. ಆಗ ಆ ಪರ್ದೆ ಮಾತ್ರ ತೆಗೆಯುವಂಥ ಈಗ ಹೊಸದಾಗಿ ಟ್ರೀಟ್ಮೆಂಟ್ ಶುರು ಮಾಡಿದೆ. ಎಂಡೋಸ್ಕೋಪಿಕಲ್ಲಿ ಆಪ್ರೇಷನ್ಸ್ ಆ ಬೇಡ. ಸೊ ಅದು ಒಳಗಿಂದು ಗುಲಾಬಿ ಲೇಯರ್ ಮ್ಯೂಕೋಸ ಅಂದಲ್ಲ, ಅದರಲ್ಲಿ ಸಣ್ಣ ಮಟ್ಟಿಗೆ ಕಂಡ್ರೆ ಅದನ್ನು ಮಾತ್ರ ರಿಸೆಕ್ಟ್ ಮಾಡ್ತಾರೆ. ಓಕೆ. ಅದನ್ನು ಮಾತ್ರ ಕಟ್ ಮಾಡಿ ತೆಗೆಯುವಂಥ ವಿಧಾನಗಳುಂಟು ಎಂಡೋಸ್ಕೋಪಿಕಲ್ಲಿ. ಎಂಡೋಸ್ಕೋಪ್ ಹಾಕಿದಲ್ಲೇನೆ ನಾವು ಬರೀ ಬಯೋಪ್ಸಿ ತೆಗಿತೇವಲ್ಲ, ಅದರಲ್ಲೇನೆ ಒಂದು ಹೀಟ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಸ್ವಲ್ಪ ಹೀಗೆ ಸೆಪ್ರೇಟ್ ಮಾಡಿ ಡಿಸೆಕ್ಷನ್ ಮಾಡಿ ಅದನ್ನು ಮಾತ್ರ ತೆಗೆದು ಹಾಕುವ ವಿಧಾನ ಉಂಟು. ಅದು ವೆರಿ ಅರ್ಲಿ ಇದು ಕ್ಯಾನ್ಸರಿಗೆ. ಓಕೆ. ಆ ನಂತರ ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದರೆ ನಾವು ನೆಕ್ಸ್ಟ್ ಸೀರೋಸ್ ಆ ಲೇಯರ್ ಹೇಳಿದ ಪ್ಲಾಸ್ಟಿಕ್ ಆಗಿ ಟ್ರಾನ್ಸ್ಪರೆಂಟ್ ಲೇಯರ್ ಅದು ಕಟ್ ಆಗಿದೆಯಲ್ಲ ನೋಡ್ತೇವೆ, ಅದು ಕಟ್ ಆಗಿದ್ರೆ ಅದಕ್ಕೆ ನಾವು ಲೇಟ್ ಸ್ಟೇಜ್ ಅಂತೇವೆ. ಅದ್ರ ನಂತರ ಹೆಚ್ಚಿಗೆ ಕ್ಯೂರೇಟಿವ್ ಅಲ್ಲ ಅದು, ಪ್ಯಾಲಿಯೇಟಿವ್ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಮೇಂಟೈನ್ ಮಾಡುವಂಥದ್ದು ಅಂತ ಹೇಳ್ತಾರೆ. ಸೊ ಕ್ಯೂರೇಟಿವ್ ಅಂತ ಹೇಳಿದರೆ ಅದು ಆ ಪರ್ದೆ ಬ್ರೀಚ್ ಆಗಿರಬಾರ್ದು. ಆಮೇಲೆ ಆ ಗೆಡ್ಡೆ ಅಂಶ ಎಲ್ಲಿದೆಯೋ, ಈಗ ಸ್ಟಮಕ್ ಹೇಳಿದ್ನಲ್ಲ ಚೀಲ, ಅದು ಅನ್ನ ಫುಡ್ ಪೈಪಿನ ಹತ್ರ ಇದ್ರೆ ಈಸೋಫೆಗಸ್ ಅಂತೇವೆ, ಅದ್ರ ಹತ್ರಕ್ಕಿದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್. ಈಚೆ ಸಣ್ಣ ಕರಳಿಗೆ ಹೋಗುವಂಥದ್ದನ್ನ ಹೇಳಿದ್ನಲ್ಲ, ಅಲ್ಲಿ ಒಮ್ಮೊಮ್ಮೆ ಗ್ಯಾಸ್ಟ್ರಿಕ್ ಔಟ್ಲೆಟ್ ಆಬ್ಸ್ಟ್ರಕ್ಷನ್ ಅಂತ ಆಗ್ತದೆ, ಆ ಭಾಗದಲ್ಲಿದ್ದರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್. ಮೇಲ್ಗಡೆ ಇದ್ರೆ ನಾವು ಟೋಟಲ್ ಗ್ಯಾಸ್ಟ್ರೆಕ್ಟಮಿ ಅಂತ ಮಾಡ್ತೇವೆ, ಇಡೀ ಹೊಟ್ಟೆ ತೆಗೆದಾಕ್ತೇವೆ. ಇಡೀ ಹೊಟ್ಟೆ ತೆಗೆದಾಕ್ತಿದ ಮೇಲೆ ಸಣ್ಣ ಕರಳು ಇರ್ತದಲ್ಲ ಅದನ್ನೇ ಚೂರು ಬೈಪಾಸ್ ಮಾಡಿ ರೂ ಎನ್ ವೈ ಅಂತ ಹೇಳ್ತೇವೆ, ಸಣ್ಣ ಕರಳನ್ನು ಇಲ್ಲಿ ಕಟ್ ಮಾಡೋದು, ಅದನ್ನು ತೆಗೆದು ಆ ಅಣ್ಣನಲಿಕೆಗೆ ಈಸೋಫೆಗಸ್ಗೆ ಅಟ್ಯಾಚ್ ಮಾಡೋದು. ಸೊ ಹೊಟ್ಟೆ ಸೈಜ್ ತುಂಬ ಸಣ್ಣದಾಗ್ತದೆ, ಬಟ್ ಫುಲ್ ಕ್ಯಾನ್ಸರ್ ಹೊರಗೆ ಬಂದಿರ್ತದೆ. ಓಕೆ. ಸೊ ಅವರಿಗೆ ನಂತರ ಈಗ ಮೂರು ದೋಸೆ ತಿಂತಾಯಿದ್ರೆ ಪುನಃ ಮೂರು ದೋಸೆ ತಿನ್ಲಿಕ್ಕಾಗಲ್ಲ, ಒಂದೊಂದು ದೋಸೆ ಎರಡು ಮೂರು ಹೊತ್ತು ತಿನ್ಬೇಕು ಎರಡೆರಡು ಗಂಟೆ ಕಾಲಕ್ಕೆ. ಸೊ ಸ್ವಲ್ಪ ಊಟ ಮಾಡಬೇಕು. ಟೋಟಲ್ ಡೈಲಿ ಇಂಟೇಕ್ ಅಷ್ಟೇ, ಟೋಟಲ್ ದಿವಸದಲ್ಲಿ ತಗೊಳ್ಳೋ ಪ್ರಮಾಣ ಅಷ್ಟೇ, ಕಮ್ಮಿ ಕಮ್ಮಿ. ಒಂದೇ ಸಲ ತಗೊಳ್ಳಿಕ್ಕಿಲ್ಲ, ಒಂದೇ ಸಲ ತಗೊಳ್ಳಿಕ್ಕಾಗಲ್ಲ, ಅದು ಟೋಟಲ್ ಗ್ಯಾಸ್ಟ್ರೆಕ್ಟಮಿ. ಈ ಕೊನೆ ಭಾಗದಲ್ಲಿ ಇದ್ರೆ, ಸ್ಟಮಕಿನ ಕೊನೆ ಭಾಗದಲ್ಲಿ ಇದ್ರೆ ನಾವು ಪಾರ್ಷಿಯಲ್ ಗ್ಯಾಸ್ಟ್ರೆಕ್ಟಮಿ ಮಾಡ್ತೇವೆ, ಅರ್ಧ ಸ್ಟಮಕ್ ತೆಗಿತೇವೆ, ಅರ್ಧ ಉಳಿಸ್ತೇವೆ. ಸೊ ಅದು ಎಷ್ಟು ಸ್ಪ್ರೆಡ್ ಆಗಿದೆಯಾ ಅದನ್ನು ನೋಡಿಕೊಂಡು ನಾವು ಕಟ್ ಮಾಡಿ ತೆಗಿತೇವೆ. ಇದು ಆಪರೇಟಿವ್ ಸರ್ಜಿಕಲ್ ಟ್ರೀಟ್ಮೆಂಟ್. ಮತ್ತೆ ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಫಸ್ಟ್ ಬ್ರೀಚ್ ಆಗಿ ಬಿಟ್ಟಿದ್ರೆ ಅದು ಒಂದ್ಸಲ ಅದು ಒಡೆದ್ರೆ, ಆ ಪ್ಲಾಸ್ಟಿಕ್ ಚೀಲ ಒಡೆದ್ರೆ, ಸೀರೋಸ ಒಡೆದ್ರೆ, ಅದಾಮೇಲೆ ಲಿವರಿಗೆ ಹೋಗ್ಬೋದು, ಇಡೀ ಹೊಟ್ಟೆ ಒಳಗೆ ಸ್ಪ್ರೆಡ್ ಹೋಗ್ಬೋದು, ಅದಕ್ಕೆ ಪೆರಿಟೋನಿಯಂ ಅಂತ ಹೇಳ್ತೇವೆ, ಲಿವರಿಗೆ ಹೋಗ್ಬೋದು, ಲಂಗ್ಸಿಗೆ ಹೋಗ್ಬೋದು, ಹೆಂಗಸರಲ್ಲಿ ಕೆಳಗೆ ಅದು ಓವರೀಸಿಗೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಅದು ಅಟ್ಯಾಚ್ ಆಗ್ಬೋದು. ಹಾಗಾದಾಗ ಜನರಲ್ ಸ್ಪ್ರೆಡ್ ಆದಾಗ ಜನರಲ್ ಬಾಡಿಗೇನೆ ಕೊಡಬೇಕು, ಆಗ ಅದು ಕೀಮೋಥೆರಪಿ ರೂಪದಲ್ಲಿ ನರದಲ್ಲಿ ಇಂಜೆಕ್ಷನ್ ಕೊಟ್ಟು ಕೊಡ್ತೇವೆ. ಅದಕ್ಕೆ ನಾವು ಕೀಮೋಥೆರಪಿ, ಕೀಮೋ ರೇಡಿಯೋಥೆರಪಿ ಅಂಥದ್ದೆಲ್ಲ ಹೇಳ್ತೇವೆ, ಅದನ್ನು ಕೊಟ್ಟು ಅದಕ್ಕೆ ಡೌನ್ ಸೈಜ್ ಅಂತ ಮಾಡ್ತೇವೆ, ಸ್ವಲ್ಪ ಸೈಜ್ ಕಮ್ಮಿ ಆಗುವಾಗೆ. ಫಸ್ಟ್ ಅಂದರೆ ಆಪ್ರೇಷನ್, ಆಪ್ರೇಷನ್ ಮಾಡಿದರೆ ಅದು ಪೂರ ತೆಗಿಲಿಕ್ಕಾದರೆ ಒಳ್ಳೆಯದು. ಆಪ್ರೇಷನ್ ಮಾಡುವ ಸ್ಥಿತಿ ಮೀರಿ ಹೋದರೆ ಅದಕ್ಕೆ ನಾವು ಕೀಮೋಥೆರಪಿ, ಕೀಮೋ ರೇಡಿಯೋಥೆರಪಿ ಕೊಡ್ತೇವೆ. ಅದರಲ್ಲೂ ಎರಡು ರೀತಿ ಇದೆ, ಅದನ್ನು ಫಸ್ಟ್ ಕೊಟ್ಕೊಂಡು ಸೈಜ್ ಕಮ್ಮಿ ಆದರೆ ಅದಕ್ಕೆ ಡೌನ್ ಸೈಜ್ ಅಂತ ಹೇಳ್ತೇವೆ, ಮತ್ತೆ ಆಪ್ರೇಷನ್ ಮಾಡಲಿಕ್ಕೆ ಆಗ್ತದೆ ಇಲ್ಲ ನೋಡ್ತೇವೆ, ಕಟ್ ಮಾಡಿ ತೆಗಿಲಿಕ್ಕಾಗ್ತದೆ ಇಲ್ಲ. ಇಲ್ಲ ಸೆಕೆಂಡಲ್ಲಿ ಏನಂದ್ರೆ, ನಾವು ಕಟ್ ಮಾಡಿ ತೆಗೆದಾಗ ಲಿಂಫ್ ನೋಡ್ಸ್ ಇದೆಯಲ್ಲ, ಅದನ್ನು ಎಲ್ಲ ಲೆಕ್ಕ ಉಂಟು, ಅದೆಲ್ಲ ತೆಗಿಲಿಕ್ಕುಂಟು. ತೆಗೆದ ಮೇಲೆ ಅದನ್ನೆಲ್ಲ ಟೆಸ್ಟ್ ಆಗ್ಲಿಕ್ಕುಂಟು. ಆ ಟೆಸ್ಟ್ ಅಲ್ಲಿ ಪ್ಯಾಥೊಲಜಿಸ್ಟ್ ಹೇಳ್ತಾರೆ, ಇಂತಿಷ್ಟು ಲಿಂಫ್ ನೋಡ್ ಅಲ್ಲಿ ಇಂತಿಷ್ಟು ಕ್ಯಾನ್ಸರ್ ಉಂಟು, ಇಂತಿಷ್ಟು ಇಲ್ಲ. ಆ ಲೆಕ್ಕದ ಮೇಲೆ ನಾವು ಆಪರೇಷನ್ ಮಾಡೋರು, ಅದಕ್ಕೆ ಬೇರೆ ಇದ್ದಾರೆ ಮೆಡಿಕಲ್ ಆಂಕೊಲಾಜಿಸ್ಟ್, ರೇಡಿಯೇಷನ್ ಆಂಕೊಲಾಜಿಸ್ಟ್ ಅಂತ ಬೇರೆ ಇದ್ದಾರೆ, ಅವರು ಲೆಕ್ಕ ಮಾಡ್ತಾರೆ ಅದಕ್ಕೆ ಎಷ್ಟು ಕೊಡಬೇಕು ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಅಂತ, ಅದಕ್ಕೆ ಆಮೇಲೆ ಕೊಡ್ತಾರೆ ಫುಲ್ ಆಗ. ಅದಕ್ಕೆ ನಾವು ಅಡ್ಜುವೆಂಟ್ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಇದು ಫಸ್ಟಿಗೆ ಕೊಡೋದಕ್ಕೆ ನ್ಯೂ ಅಡ್ಜುವೆಂಟ್ ಅಂತ ಹೇಳ್ತೇವೆ, ಅಂದರೆ ಅದು ಸಹಾಯಕ್ಕೆ ಕೊಡುವಂಥ ಎರಡು ನಮ್ಮನೆ ಉಂಟು, ನ್ಯೂ ಅಡ್ಜುವೆಂಟ್ ಮತ್ತು ಅಡ್ಜುವೆಂಟ್ ಅಂತ ಎರಡು ನಮ್ಮನೆ ಉಂಟು. ಪ್ರಶ್ನೆ ಬರೋದು ಇಲ್ಲಿ ಇನ್ನೊಂದು ಆ ಮೂಢ ನಂಬಿಕೆ ಹೇಳ್ತಾ ಇದ್ದಾರೆ, ಅದರಲ್ಲಿ ಇದು ಒಂದ್ಸಲಿಗೆ ತೆಗ್ದಾಯ್ತಲ್ಲ ಆಪರೇಷನ್ ಮಾಡಿ ಆಯ್ತಲ್ಲ, ಖರ್ಚು ಸಹ ಉಂಟಲ್ಲ. ಹೌದು.
ಆಪರೇಷನ್ ಮಾಡಿ ಆಯ್ತಲ್ಲ, ಗೆಡ್ಡೆ ಎಲ್ಲ ತೆಗ್ದಾಯ್ತು, ಇನ್ನು ಯಾರು ಅದಕ್ಕೆ ಕೆಮೊಥೆರಪಿಗೆಲ್ಲ ಹೋಗ್ತಾರೆ, ಇಡೀ ದೇಹ ಸುಟ್ಟಾಕ್ತಾರೆ. ನಂಗೆಲ್ಲ ಮತ್ತೆ ಮೊದಲೇ ಬಾಡಿ ವೀಕ್ ಆಗಿದೆ, ಈಗ ಊಟ ಸಾರಿ ತಿಂದೆ, ವೆಯ್ಟ್ ಎಲ್ಲ ಕಮ್ಮಿ ಆಗಿದೆ, ಇದು ಬಹುಶಃ ಅವರಿಗೆ ಸಹಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅದಕ್ಕಾಗಿ ಬೇಡ. ಅದು ಏನು ಗೊತ್ತುಂಟ, ಅದೆಲ್ಲ ಟ್ಯೂಮರ್ ಸೆಲ್ಸ್ ಹೋಗಿ ಬಾಡಿಯಲ್ಲಿ ಕಡಿಮೆ ಟ್ಯೂಮರ್ ಸೆಲ್ಸ್ ಇದ್ದಾಗಲೇ ಈ ರಾಮಬಾಣಗಳು ಬಿಡಬೇಕು ನಾವು ಕೀಮೋಥೆರಪಿ. ಆಗ ಏನೇ ಅಳದ ಉಳಿದ ಎರಡು ಸೆಲ್ಸ್ಗಳಿಗೆ ಅದು ಸರಿಯಾಗಿ ಎಫೆಕ್ಟ್ ಆಗ್ತದೆ. ಇದೀವ್ರ ಅಲಕ್ಷ್ಯ ಮಾಡಿಕೊಂಡು ಇದ್ದದ್ದು ಪುನಃ ಬೆಳಿಲಿಕ್ಕೆ ಬಿಟ್ಟು ಆಮೇಲೆ ಎಲ್ಲ ಬೆಳೆದ್ಮೇಲೆ ಪುನಃ ಬೆಳೆದ್ಮೇಲೆ ಬಂದರೆ ಇದು ಇದರ ಡೋಸು ಸಾಕಾಗೋದಿಲ್ಲ. ಹೌದು, ಅದು ಆ ಟೈಮಿಗೆ ಆಗಬೇಕು. ಆ ಟೈಮಿಗೆ ನಾವು ಮತ್ತೆ ದೀಪಾವಳಿ ಮುಗಿದ್ಮೇಲೆ ಬರ್ತೇವೆ, ಮಕ್ಕಳಿಗೆ ಹಾಗೆ ಲೇಟ್ ಮಾಡ್ಲಿಕ್ಕೆ ಇಲ್ಲ. ಅದು ನಂಗೆ ಇದ್ರ ಮೂಲಕ ಹೇಳ್ಬೇಕಾದದ್ದು, ಅಂದ್ರೆ ನಾವು ಯಾವಾಗ ಹೇಳ್ತೇವೋ ಆ ಡೋಸಲ್ಲೇ ಅದು ತಗೊಳ್ಬೇಕು. ಯಾಕೆ ಕೀಮೋಥೆರಪಿಯಲ್ಲಿ ಸೈಡ್ ಇಫೆಕ್ಟ್ಸ್ ತುಂಬಾ ಉಂಟು, ಇಲ್ಲ ಅಂತಿಲ್ಲ. ಕೂದಲಿದ್ರೆ ಹೋಗ್ತದೆ, ಬೋಳಾಗ್ಬೋತಲ್ಲೇ ಉಗುರೆಲ್ಲ ಕಪ್ಪಾಗ್ತದೆ. ಅದು ನಮ್ಗೆ ಅದನ್ನೇ ಹೇಳೋದು ಪೇಷಂಟಿಗೆ, ಜಾಸ್ತಿಯಾಗಿ ಸಮಾಧಾನದಿಂದ ಹೇಳಬೇಕಾಗ್ತದೆ, ನೋಡಿ ಇದು ಗಾಜಿನ ಹಾಗೆ ಚೂರಿ ಹಾಗೆ ಸ್ವಲ್ಪ ಒಳ್ಳೆದು ಕಟ್ ಆಗ್ತದೆ, ಸ್ವಲ್ಪ ಕೆಟ್ಟದ್ದು ಕಟ್ ಆಗ್ತದೆ. ಆದ್ರೆ ಆಮೇಲೆ ಟೈಮ್ ಕೊಡ್ತೇವೆ ನಾವು, ಒಳ್ಳೆದು ಪುನಃ ಚಿಗುರ್ತದೆ, ಪುನಃ ಕೂದಲು ಬರ್ತದೆ, ಪುನಃ ಬೆರಳೆಲ್ಲ ಮತ್ತೆ ಅದು ಕಪ್ಪು ಬಣ್ಣ ಹೋಗಿ ನಾರ್ಮಲ್ಗೆ ಬರ್ತದೆ, ಬದುಕು ಉಂಟು, ಎಲ್ಲ ಉಂಟು. ಆದ್ರೆ ಇದನ್ನ ಬೇರೆ ಅಕ್ಕಪಕ್ಕದವರು ಇಂಡಿಯಾದಲ್ಲಿ ಒಂದುಂಟು, ಫಾರಿನ್ ಅಲ್ಲಿ ಅಷ್ಟಿಲ್ಲ, ಇಂಡಿಯಾದಲ್ಲಿ ಯಾರು ಒಬ್ರು ಭೇಟಿ ಆಗ್ಲಿಕ್ಕೆ ಬಂದ್ರೆ ನೂರಾರು ಜನರಿಗೆ ತೊಂದರೆ ಆದದನ್ನೇ ಹೇಳ್ತಾರೆ. ಅವ್ರು ಹಾಗಾಗಿ ಸಾವಾದ್ರು, ಇವರಿಗೆ ಇದು ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಸಾವಾದ್ರು, ಹಾಗೆ ಎಲ್ಲ ಹೇಳ್ತಾ ಇವರಿಗೆ ಇದ್ದ ಕಾನ್ಫಿಡೆನ್ಸ್ ತೆಗ್ದಾಗ್ತಾರೆ. ಖಂಡಿತ. ಅದಕ್ಕಾಗಿ ನಾನು ಎರಡು ವಿಷಯ ಪೇಷಂಟಿಗೆ ಹೇಳುದು, ಒಂದೇನಂದ್ರೆ ನಿಮ್ಮ ಈ ಕಾಯಿಲೆ ಯಾರಿಗೂ ಹೇಳ್ಬೇಡಿ, ಮತ್ತೆ ಎಷ್ಟು ನಾವು ಟ್ರೀಟ್ಮೆಂಟ್ ಹೇಳ್ತೇವೋ ಅಷ್ಟೊಂದು ತಗೊಳ್ಳಿ, ಬೇರೆಯವರು ಅವರ ಉಪದೇಶ ಕೊಡ್ಲಿಕ್ಕೆ ಹೇಳಿದ್ರೆ ಯಾವ್ದು ಬೇಡ, ನಾ ಮೊದಲು ನನ್ನ ಟ್ರೀಟ್ಮೆಂಟ್ ಮುಗಿಸ್ತೇನೆ, ಆಮೇಲೆ ನಿಮ್ಮೆಲ್ಲ ಕೇಳ್ತೇನೆ. ಸಮಟೈಮ್ಸ್ ಕೇಳಿ ಸುಮ್ಮನೆ ಬಿಟ್ಟು ಬಿಡ್ಬೇಕು, ಮತ್ತೆ ಅದನ್ನ ತಲೆಗೆ ತಗೊಳ್ಳಬಾರದು, ಅದನ್ನ ಅಪ್ಲೈ ಕೂಡ ಮಾಡಬಾರದು. ಅವರಿಗೆ ಅಷ್ಟು ದುಃಖ ಮೊದಲೇ ಅವರ ದೇಹದ ಮೇಲೆ ಇರ್ತದೆ, ಎಫೆಕ್ಟ್ ಆಗಿರ್ತದೆ. ಅದೊಂದು ಈ ಮೂಲಕ ನಂಗೆ ಹೇಳಲಿಕ್ಕೆ ಇದ್ದದ್ದು. ಖಂಡಿತ ಮೇಡಮ್. ಎಲ್ಲದರಲ್ಲೂ ಸಹ ಟ್ರೀಟ್ಮೆಂಟ್ ಅಲ್ಲಿ ನೆಗೆಟಿವ್ ಇದ್ರು ಸಹ ನೆಗೆಟಿವ್ ಮತ್ತೆ ಪಾಸಿಟಿವ್ ಆಗ್ತದೆ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನು ತಗೊಳ್ಳುವಂತ ಸಮಯ ಆಗಿದೆ. ಸೊ ಇನ್ನಷ್ಟು ಮಾತುಗಳನ್ನು ವಿರಾಮದ ನಂತರ ಮಾತಾಡೋಣ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಹೀಗೆ ಮುಂದೆ ಬರುತ್ತದೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಬನ್ನಿ ಡಾಕ್ಟರ್ ಜೊತೆಗೆ ಮತ್ತಷ್ಟು ಮಾತುಗಳನ್ನು ಆಡೋಣ. ನಾವು ಮಾತಾಡ್ತಾ ಇದ್ವಿ ಕ್ಯಾನ್ಸರ್ನಲ್ಲಿ ಅದನ್ನು ಹೇಗೆ ಟ್ರೀಟ್ಮೆಂಟನ್ನು ಕೊಡುವಂಥದ್ದು ಅನ್ನೋದ್ರ ಬಗ್ಗೆ, ಅದ್ರ ಜೊತೆಗೆ ನೀವು ಅದು ಒಳ್ಳೆಯ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು ಕೂಡ ಕೊಟ್ಟರೆ ಅಲ್ಲಿ ಏನೇನು ಮೂಢನಂಬಿಕೆಗಳನ್ನು ಮಾಡ್ತಾರೆ ಜನ ಅನ್ನುವಂಥದ್ದು ಖಂಡಿತವಾಗ್ಲೂ ಹೌದು. ಸಮಟೈಮ್ಸ್ ನಾವು ಮಾಡುವಂಥ ಒಂದು ಸಣ್ಣ ಮಿಸ್ಟೇಕ್ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಅಂತಂದರೆ ಪೇಷೆಂಟಿಗೆ ತುಂಬ ಎಫೆಕ್ಟ್ ಆಗಿಬಿಡ್ತದೆ. ಅದ್ರ ಜೊತೆಗೆ ನಾನು ಕೇಳಬೇಕಂತ ಹೇಳೋದು ಎಣಿಸ್ಕೊಳ್ಳೋದು, ಈ ಏನೊಂದು ಸರ್ಜರಿ ಕ್ಯಾನ್ಸರ್ನಲ್ಲಿ ಫಸ್ಟ್ ನಾವು ಹೇಳ್ತೇವೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಫೈನಲ್ ಸ್ಟೇಜ್ ಅನ್ನುವಂಥದ್ದೆಲ್ಲ. ಈ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಎಲ್ಲ ಸ್ವಲ್ಪ ಜನ ರಿಲ್ಯಾಕ್ಸ್ ಆಗಿರ್ತಾರೆ, ಫಸ್ಟ್ ಸ್ಟೇಜಲ್ಲಿ ಗೊತ್ತಾಯ್ತಂತೆ, ಸೆಕೆಂಡ್ ಸ್ಟೇಜಲ್ಲಿ ಗೊತ್ತಾಯ್ತಂತೆ, ಬಟ್ ಫೈನಲ್ ಸ್ಟೇಜ್ ಅಂತ ಹೇಳುವಾಗ ಫುಲ್ಲು ಭಯಭೀತಗೊಳ್ತಾರೆ. ಈ ಫೈನಲ್ ಸ್ಟೇಜ್ ಅಂತ ಹೇಳುವಂಥದ್ದನ್ನು ನೀವು ಹೇಗೆ ಕಂಡು ಹಿಡಿತೀರಿ ಅದು ಸ್ಟೇಜ್ ವೈಸ್? ಆ್ಯಂಡ್ ಸೆಕೆಂಡ್ ಕ್ವೆಶನ್ ಇಸ್, ಫೈನಲ್ ಸ್ಟೇಜ್ ಹೋದವರಿಗೆ ಬೇರೆ ಮತ್ತು ಆಶಾಕಿರಣಗಳು ಏನಿರುವುದಿಲ್ವಾ ಅಂತ? ಫಸ್ಟ್ ಪಾರ್ಟ್ ಫಸ್ಟ್ ತಗೊಳ್ತೇನೆ, ಸ್ಟೇಜ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಲ್ಲಿ ನೀವು ಹೇಳಿದ್ರಲ್ಲ ನಿಟ್ಟು ಸೀರು ಬಿಡ್ತಾರೆ ಅಯ್ಯಬ್ಬನ ಫಸ್ಟ್ ಅಲ್ಲಿ, ಅಲ್ಲಿ ಅಷ್ಟು ಬಿಡಬಾರ್ದು. ಎಕ್ಸಾಕ್ಟ್ಲಿ. ಆದರೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನುಂಟೋ, ಕೀಮೋಥೆರಪಿ, ಸರ್ವೇಲೆನ್ಸ್ ಅದೆಲ್ಲ ಫುಲ್ ಮಾಡಬೇಕು. ಅಲ್ಲಿ ಸ್ವಲ್ಪ ಸಹ ತಪ್ಪಿ ಬಿಟ್ಟರೆ ಅದು ಸ್ಟೇಜಿಗೆ ನಾವು ಇದು ಕೊಟ್ಟ ದಾರಿ ಕೊಟ್ಟಾಗ್ತದೆ. ಅದು ಯಾವಾಗ ಅದು ನಿಮಗೆ ಫಸ್ಟ್ ಸ್ಟೇಜ್ ಅಂತ ಹೇಳಿತೋ, ಆಪರೇಷನ್ ಆಯ್ತು ಅಂತ ಹೇಳಿತೋ, ಇಲ್ಲಿ ಇಲ್ಲಿ ನಮ್ಮ ಟ್ರೀಟ್ಮೆಂಟ್ ಮುಗ್ದಿಲ್ಲ, ಇದು ಮೊದಲೇ ಹಂತ ಮಾತ್ರ. ನೀವು ಬಾಕಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರೆ ಮಾತ್ರ ಫುಲ್ ಅದಕ್ಕೆ ಕ್ಯೂರ್ ಅಂತ ಹೇಳ್ಬೋದು. ಕ್ಯೂರ್ ಹೇಗೆ ಅಂದರೆ ನಾವು ಕ್ಯಾನ್ಸರಿಗೆ 5 ಇಯರ್ಸ್ ಅರೈವಲ್ ಹೇಳ್ತೇವೆ. ಓಕೆ ಮೇಡಮ್, ಒಂದು ಕರೆ ಇದೆ, ಸೊ ನೋಡ್ಕೊಂಡು ಬರೋಣ. ಹಲೋ 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 ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಡಾಕ್ಟರ್ ನಮ್ಮ ಜೊತೆಗಿದ್ದಾರೆ, ಹೊಟ್ಟೆ ಕ್ಯಾನ್ಸರ್ನ ಬಗ್ಗೆ ಪ್ರಶ್ನೆಗಳಿದ್ರೆ ಕೇಳಿ. ಹೊಟ್ಟೆಯಲ್ಲಿ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾದಂತ ಕಾರಣಗಳು ಏನು ಅಂತ? ವೈಯಕ್ತಿಕವಾಗಿ ಸ್ಮೋಕಿಂಗ್ ನಿಲ್ಲಿಸ್ಬೇಕು, ಆಲ್ಕೋಹಾಲ್ ನಿಲ್ಲಿಸ್ಬೇಕು, ತುಂಬಾ ಇದು ಖಾರದ್ದು ಮತ್ತೆ ಉಪ್ಪಿನಕಾಯಿ ನಮ್ನೇದು ಸೇವನೆ ಮಾಡಬಾರ್ದು, ತರಕಾರಿ ಹಣ್ಣುಗಳನ್ನ ಜಾಸ್ತಿ ತಿನ್ಬೇಕು,
ಸೊ ಇದಿಷ್ಟು ಮಾಡಿಕೊಂಡು ಅಂದರೆ ಕೆಲವುದನ್ನ ಮಾಡಬಾರ್ದು, ಕೆಲವುದನ್ನ ಮಾಡಬೇಕು. ಎಸ್ ಮಂಜುನಾಥ್ರೆ ಫುಡ್ ತಿನ್ಬೇಕು, ನಮ್ಮ ಉತ್ತರ ಸಿಕ್ಕಿದಲ್ಲ ನಿಮಗೆ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಎಸ್ ಮೇಡಮ್, ಸೊ ನಾವು ಕಾರಣಗಳನ್ನ ಆಲ್ರೆಡಿ ಹೇಳಿದ್ದೆವು. ಸೊ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ನಾವು ಮಾತಾಡ್ತಾ ಇದ್ವಿ ಸ್ಟೇಜ್ ವೈಸ್ ಹೇಗೆ ಕಂಡುಹಿಡಿದು ಅಂತ. ಅದೇ ಫಸ್ಟ್ ಸ್ಟೇಜಲ್ಲಿ ನಮಗೆ ಸ್ಕೋಪಿಯಲ್ಲಿ ಮಾತ್ರ ಗೊತ್ತಾಗೋದು. ಸೆಕೆಂಡ್ ಸ್ಟೇಜ್ ಸೆಕೆಂಡ್ ಥರ್ಡ್ ಸ್ಟೇಜ್ ಬರುವಾಗ ನಮ್ಗೆ ಸ್ವಲ್ಪ ಕೈಯಲ್ಲಿ ಸಹ ಗೊತ್ತಾಗ್ಬೋದು, ಸಿ ಟಿ ಸ್ಕ್ಯಾನ್ನಲ್ಲಿ ಗೊತ್ತಾಗ್ತದೆ. ಓಕೆ. ಥರ್ಡ್ ಫೋರ್ತ್ ಫಿಫ್ತ್ ಸ್ಟೇಜ್ನಲ್ಲಿ ಅದು ಲಿವರಿಗೆಲ್ಲ ಪೆಟ್ಟಾಗ್ಲಿಕ್ಕೆ ಶುರು ಆದಮೇಲೆ ಹೊಟ್ಟೆ ಉಬ್ಬರ್ಸ್ಲಿಕ್ಕೆ ಶುರು ಆಗ್ತದೆ, ಲಿವರ್ ಫೇಲಿಯರ್ ಆಗಿ ಹೊಟ್ಟೆ ಉಬ್ಬರ್ಸ್ಲಿಕ್ಕೆ ಶುರು ಆಗೋದು, ತೂಕ ತುಂಬ ಕಮ್ಮಿ ಆಗೋದು, ತುಂಬ ತೆಳ್ಳಗಾಗಿ ಬರೀ ಹೊಟ್ಟೆ ಉಬ್ಬರ್ಸಿ ಕೆಲವೊಮ್ಮೆ ವಾಂತಿ ಶುರು ಆಗೋದು, ವಾಂತಿಯಲ್ಲಿ ರಕ್ತ ಹೋಗೋದು, ಮಲ ಕಪ್ಪು ಬಣ್ಣ ಬರೋದು, ಇದೆಲ್ಲ ಆದಾಗ ಅದು ಲಾಸ್ಟ್ ಸ್ಟೇಜ್ ಅಂತ ಹೇಳ್ತೇವೆ. ಸೊ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ನಾನು ನಿಮ್ಗೆ ಹೇಳ್ದಾಗೇನೆ ಫುಲ್ ಟ್ರೀಟ್ಮೆಂಟ್ ತೊಗೊಳ್ಬೇಕು, ಮಧ್ಯದಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ. ಅದು ಒಂದ್ಸಲ ಎಲ್ಲ ಸರ್ಜರಿ ಆದಮೇಲೆ ಉಮೇದೆಲ್ಲ ಬಂದು ಸರಿಯಾಗಿ ನಾನು ಹುಷಾರಾಗಿದ್ದೇನೆ ಇನ್ಯಾಕೆ ನನಗೆ ಟ್ರೀಟ್ಮೆಂಟ್ ಹಾಗೆ ಅನ್ಸ್ಕೊಳ್ಳಿಕ್ಕಿಲ್ಲ, ಅದು ಯಾವಾಗ ಹೇಳ್ತಾರೋ ಡಾಕ್ಟ್ರು ಬಂದು ಅದು ಎಷ್ಟು ಹೇಳ್ತಾರೋ ಅಷ್ಟು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ. ಹಣಕಾಸು ಮತ್ತೆ ವ್ಯವಸ್ಥೆ ಮಾಡ್ಬೋದು, ಆದರೆ ಕಾಯಿಲೆ ಕಾಯುವುದಿಲ್ಲ, ಅದು ಮುಂದುವರಿತಾ ಹೋಗ್ತದೆ. ಲಾಸ್ಟ್ ಸ್ಟೇಜಸ್ನಲ್ಲಿ ಎಂತ ಮಾಡಿದ್ರು ಪೇಷಂಟ್ ನರಳಬಾರ್ದು. ಈಗ ಅದು ಅನ್ನ ನಲಿಕೆಯಲ್ಲಿ ಕ್ಯಾನ್ಸರ್ ಬಂದ್ಬಿಟ್ರೆ ಹೊಟ್ಟೆಯಲ್ಲಿ ತುಂಬಿಕೊಂಡಿದ್ರೆ ಅವ್ರಿಗೆ ಸತತ್ತಾಗಿ ವಾಂತಿ ಆಗ್ತಾ ಇದ್ರೆ ಯಾವ ಕೆಲವೊಮ್ಮೆ ಯಾವ ಸ್ಟೇಜಿಗೆ ಹೋಗ್ತದೆ ಅಂದ್ರೆ ಎಂಜಲು ಸಹ ನುಂಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ಇಡೀ ಹೊತ್ತು ಬಾಯಲ್ಲಿ ಎಂಜಲು ಬರುವುದಾಗ್ಲಿ ಅಥವಾ ಎಂತದ್ದು ತಿಂದ್ರು ಸಹ ವಾಂತಿ ಬರುವುದಾಗ್ಲಿ, ಮುಂದಕ್ಕೆ ಹೋಗುದೇ ಇಲ್ಲ, ತೆಳ್ಳಗಾಗಿದ್ದಾರೆ, ಹಸ್ತಿದ್ದಾರೆ, ನರಳುತ್ತಾರೆ, ಹಾಗಾಗೋದು ಸರಿಯಲ್ಲ. ಅದಕ್ಕಾಗಿ ನಾವು ಒಂದು ಫೀಡಿಂಗ್ ಜೆಜುನೋಸ್ಟಮಿ ಅಂತ ಮಾಡ್ತೇವೆ. ಸಣ್ಣ ಕರಳನ್ನ ಹೊಟ್ಟೆ ಇದ್ರ ಚರ್ಮದ ಹತ್ರ ತಂದ್ರು ಒಂದು ಸಣ್ಣ ಪೈಪ್ ಹಾಕ್ತೇವೆ ಅಲ್ಲಿಗೆ. ಸೊ ಆ ಪೈಪಿನಲ್ಲಿ ನಿಮ್ಗೆ ಏನು ಊಟ ಕೊಡಬೇಕು ಅದನ್ನೆಲ್ಲ ಮಿಕ್ಸರ್ನಲ್ಲಿ ಅರ್ದು ಅದರೊಳಗೆ ಕೊಡ್ಲಿಕ್ಕೆ ಆಗ್ತದೆ. ಏನೆಲ್ಲ ಊಟ ಮಾಡ್ತಾರೋ ಅದನ್ನೆಲ್ಲ ಅದ್ರ ಮೂಲಕ ಬಾಯಿ ರುಚಿ ಒಂದಿರಲ್ಲ ಹೊರತು ದೇಹ ಗಟ್ಟಿರ್ತದೆ. ಆ ಮಟ್ಟಿಗೆ ಆದ ಕಾರಣ ಹಸ್ತು ನರಳಿದ್ರು ಪೇಷಂಟ್ ಅಂತ ಹಾಗಾಗುದಿಲ್ಲ. ಸೊ ಆ ಸ್ಟೇಜಿಗೆ ಆ ಲಾಸ್ಟಿಗೆ ಫೀಡಿಂಗ್ ಜೆಜುನೋಸ್ಟಮಿ ಅಂತ ಮಾಡ್ತೇವೆ. ಅದರಲ್ಲಿ ಬೇಜಾರ್ ಅಂತೇನಿಲ್ಲ, ಹೊಟ್ಟೆ ಪೈಪ್ ಅಲ್ಲಿ ನಮ್ಗೆ ಹಾಕ್ಬೇಕಾಯ್ತು ಅಂತೇನಿಲ್ಲ. ಸುಮಾರು ಜನರಿಗೆ ಹಾಗೆ ಹಾಕುದುಂಟು, ಹಾಗೆ ನಂಗೊಬ್ಬನಿಗೆ ಹೀಗೆ ಹಾಕಪ್ಪ ಅಂತ ಹಾಗೆ ನೆಗೆಟಿವ್ ಥಿಂಕಿಂಗ್ ಹೇಳ್ತೇವೆ, ಮಾಡಬಾರ್ದು, ಮನಸ್ಸಿನಲ್ಲಿ ಬೇಡದ ವಿಚಾರ ಹಾಗೆ ತರಬಾರ್ದು. ಆ ನಂತರ ಇದು ನಾನು ಹೇಳಿದ ಪ್ರಕಾರ ನಮ್ಗೆ ಆಪರೇಷನ್ ಮಾಡುವಾಗ ಉದ್ದೇಶ ಏನಂದ್ರೆ ನಾವು ಎಲ್ಲಿ ಸಹ ಕ್ಯಾನ್ಸರ್ ಟಿಶ್ಯೂನ್ನ ನಾವು ಕಟ್ ಮಾಡೋದಿಲ್ಲ. ಉದಾಹರಣೆಗೆ ಕ್ಯಾನ್ಸರ್ ಇಲ್ಲಿದ್ರೆ ನಾವು ಇಲ್ಲಿಂದ ಕಟ್ ಮಾಡ್ಕೊಂಡು ತೆಗಿತೇವೆ. ಒಂದ್ ವೇಳೆ ಇದು ಅಟ್ಯಾಚ್ ಆಗಿರೋದು ಯಾವ್ದಾದ್ರು ಒಂದು ಅತಿ ಅಗತ್ಯವಾದ ಗ್ರಂಥ ಆಗಿದ್ರೆ, ಅಂದ್ರೆ ನಾ ಹೇಳಿದ್ನಲ್ಲ ದೊಡ್ಡ ಪೈಪ್ ಬರ್ತದೆ ಇದು ರಕ್ತನಾಳ ಬರ್ತದೆ ಹಾರ್ಟಿಂದ, ಅದಕ್ಕೆಲ್ಲರೂ ಅಟ್ಯಾಚ್ ಆಗಿದ್ರೆ ಅಲ್ಲಿಂದ ಕಟ್ ಮಾಡ್ಲಿಕ್ಕೆ ಆಗಲ್ಲ, ಆಗ ನಾವು ನಾಟ್ ರಿಸೆಕ್ಟಬಲ್ ನಾಟ್ ಆಪರೇಬಲ್ ಅಂತ ಹೇಳ್ತೇವೆ. ಆಗಿದ್ದಾಗ ನಾವು ಫಸ್ಟಿಗೆ ಅಪ್ ಫ್ರಂಟ್ ಹೇಳ್ತೇವೆ, ಫಸ್ಟಿಗೆ ಅದಕ್ಕೆ ಅಪ್ ಫ್ರಂಟ್ ಅಂತ ಹೇಳೋದು, ಅಪ್ ಫ್ರಂಟ್ ಕೀಮೋ ರೇಡಿಯೋಥೆರಪಿ ಕೊಡ್ತೇವೆ. ಸೊ ಕೆಲವೊಮ್ಮೆ ಅದರಲ್ಲಿ ನಾವು ಆ ಟಿಶ್ಯೂ ಬಯೋಪ್ಸಿ ಮಾಡಿದ್ರಲ್ಲಿ ನಾವು ಇಮ್ಯುನೋ ಹಿಸ್ಟೋಕೆಮಿಸ್ಟ್ರಿ ಅಂತ ಮಾಡ್ತೇವೆ, ಅದರಲ್ಲಿ ಎದುರಿಸುವ ಶಕ್ತಿ ಯಾವ್ದಾರ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತೇವಲ್ಲ ಫೈಟಿಂಗ್ ಶಕ್ತಿ ದೇಹದಲ್ಲಿ ಎಷ್ಟುಂಟು ಅದನ್ನ ಉಂಟು ಮಾಡ್ಲಿಕ್ಕೆ ಈಗ ಹೊಸ ಹೊಸ ಟ್ರೀಟ್ಮೆಂಟ್ ಶುರು ಮಾಡಿದೆ, ಅದಕ್ಕೆ ಇಮ್ಯುನೋ ಮಾಡ್ಯುಲೇಟರ್ಸ್ ಅಂತ ಹೇಳ್ತೇವೆ. ಸೊ ಅಂತ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಕೀಮೋ ರೇಡಿಯೇಷನ್ ಎಲ್ಲ ಕೊಟ್ಟು ಇನ್ನ ಟ್ಯೂಮರ್ ಯಾವ ನಮ್ಮ ಸೈಜ್ ಸಣ್ಣದಾದ್ರೆ ಆ ನಂತರ ನಮ್ಗೆ ಅಲ್ಲಿಂದ ಕಟ್ ಮಾಡ್ಲಿಕ್ಕೆ ಆಗೋದಾದ್ರೆ ರಿಸೆಕ್ಟಬಲ್ ಆಗ್ತದೆ. ಸೊ ಆಮೇಲೆ ಅದನ್ನ ಸ್ವಲ್ಪ ಹೈಯರ್ ಸ್ಟೇಜ್ ಇದ್ರೆ ಫಸ್ಟ್ ಇದನ್ನ ಕೊಟ್ಟು ಸಣ್ಣದ್ ಮಾಡಿ ನಾವು ರಿಸೆಕ್ಟ್ ಮಾಡಿ ತೆಗಿಲಿಕ್ಕೆ ಆಗ್ತದೆ. ಯಾವುದೇ ಕಾರಣಕ್ಕೆ ಯಾವಾಗ ಡಯಾಗ್ನೋಸ್ ಆಗಿದೆಯೋ ಆಗಿಂದ ಫುಲ್ ಟ್ರೀಟ್ಮೆಂಟನ್ನ ಶುರು ಮಾಡಬೇಕು. ಅದನ್ನು ಮುಂದಕ್ಕೆ ಹಾಕ್ಲಿಕ್ಕೂ ಇಲ್ಲ, ಮತ್ತೆ ನೋಡುವ ಅಂತ, ಅಥವಾ ಕೈ ಬಿಡ್ಲಿಕ್ಕೂ ಇಲ್ಲ, ಇನ್ನೇನು ನಮ್ಮ ಕೈಯಿಂದ ಇನ್ನೇನು ಆಗಲ್ಲ ಅಂತ. ಲಾಸ್ಟ್ವರೆಗೂ ಪೇಷಂಟ್ಸ್ ಕ್ವಾಲಿಟಿ ಆಫ್ ಕೇರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಇದನ್ನು ಅವರು ಬೇಡ ಇನ್ನೇನು ಲಾಸ್ಟ್ ಸ್ಟೇಜ್ ಬಂತದೆ ಇನ್ನೋರು ನರಳ್ಕೊಂಡಿರಲಿ ಯಾವತ್ತಾರು ಸಾವು ಬರೋದಿಲ್ಲ ಬರುವುದಲ್ಲ ಅಂತ ಹೇಳಿಬಿಟ್ಟು ಅವರು ಒಳ್ಳೆ ಫಾಸ್ಟಿಂಗಲ್ಲಿ 21 ದಿವಸ ಫಾಸ್ಟಿಂಗ್ ಮಾಡ್ಕೊಂಡು ಸಾಯ್ಬೇಕಂತಿಲ್ಲ, ಅವರು ಆಹಾರ ಎಲ್ಲ ಸರಿಯಾಗಿ ತಗೊಂಡು ಒಂದು ಶಾಂತ ಮನಸ್ಸಿಂದ ಬಂದವರೆಲ್ಲ ಬಿಡ್ಲೇಬೇಕಲ್ಲ ಜಗತ್ತು, ಆದ್ರೆ ಬಿಡುವಾಗ ಒಂದ್ ಸ್ವಲ್ಪ ನೆಮ್ಮದಿಯಿಂದ ಬಿಡ್ತಾರೆ. ಹೌದು ಹೌದು. ಸೊ ಯಾವತ್ತೂ ಕೂಡ ಅದೇ ಯಾವಾಗ್ಲೂ ನಾವು ಎಲ್ಲಾ ಇದ್ರಲ್ಲೂ ಸಾಧನೆ ಹೇಳ್ತೇವೆ. ಸೊ ಯಾವಾಗ ಮಾನಸಿಕವಾಗಿ ಸದೃಢಗೊಳ್ತೇವ ಅವಾಗ ಖಂಡಿತವಾಗ್ಲೂ ಸಹಿತ ಪ್ರತಿಯೊಂದಕ್ಕೂ ಕೂಡ ನಮ್ಗೆ ನಾವೇ ಟ್ರೀಟ್ಮೆಂಟ್, ನೀವ್ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟಾಗ ಅದನ್ನ ನಾವೇ ರಿಯಾಕ್ಟ್ ಮಾಡ್ಲಿಕ್ಕೆ ಶುರುವಾದಾಗ ಖಂಡಿತ ಪೇಷಂಟ್ ಕೂಡ ಆದಷ್ಟು ಬೇಗ ರಿಕವರ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತದೆ ಅಂತ. ಈ ಒಂದು ಹೊಟ್ಟೆ ಕ್ಯಾನ್ಸರ್ಗೆ ಏನಾದರೂ ವೃತ್ತಿ ಬದುಕಿನ ಜೊತೆಗೆ ಸಂಬಂಧಗಳಿದೆಯಾ ಅಂತ? ಸ್ವಲ್ಪ ಮಟ್ಟಿಗೆ ಉಂಟು. ಈ ರಬ್ಬರ್ ಫ್ಯಾಕ್ಟ್ರಿಯಲ್ಲೆಲ್ಲ ಕೆಲಸ ಮಾಡಿದರೆ ಸ್ವಲ್ಪ ಅದರಿಂದಾಗಿ ಬರುವ ಸಾಧ್ಯತೆ ಉಂಟು. ರಬ್ಬರ್ ಫ್ಯಾಕ್ಟ್ರಿ ಅಥವಾ ಕೆಲವು ಡೈಸ್ ಕೆಲವೊಂದು ಫ್ಯಾಕ್ಟ್ರಿಗಳು ತುಂಬಾ ಮಾಲಿನ್ಯ ಒಳಗಾದಾಗ ಇರುವಂತ ಚಾನ್ಸಸ್. ಸೊ ಇದರಿಂದ ಏನಾದರೂ ಹರಡುವಂಥದ್ದು ಏನಾದರೂ ಇದೆಯಾ ಅಂತ?
ಕೆಮ್ಮಸಿತ್ತದ ಹಾಗೆ ಒಬ್ರಿಗೊಬ್ರು ಈಗ ಫ್ಲೂ ಕಣ್ಣು ಕೆಂಪಾಯ್ತು, ಫ್ಲೂ ಸೀತ ಬಂತು, ಅದರಿಂದ ಇನ್ನೊಬ್ರಿಗೆ ಹರಡಿತ್ತು, ಆಗ ಹರಡುದಿಲ್ಲ. ಆದ್ರೆ ಆಹಾರದಲ್ಲಿ ಸರಿಯಾಗಿ ಫ್ರೆಶ್ ಆಹಾರ ಅಥವಾ ಕ್ಲೀನ್ ಆಹಾರ ತಗೊಳ್ದಿಲ್ಲದಿದ್ರೆ ಅದರಲ್ಲಿ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಬರ್ತದೆ. ಅದು ಸಣ್ಣ ಪ್ರಾಯದಲ್ಲೇ ಬಂದ್ರೆ, ಅದು ತುಂಬಾ ವರ್ಷ ದೇಹದಲ್ಲೇ ಇದ್ರೆ, ಆಗ ಸುಮಾರು ವರ್ಷದ ಮೇಲೆ ಅದು ಕ್ಯಾನ್ಸರ್ಗೆ, ಅದು ಮಾಡಿದ ತೊಂದರೆಯಿಂದ ಆ ಚರ್ಮದಲ್ಲಿ, ಒಳ ಚರ್ಮದಲ್ಲಿ ಮ್ಯೂಕೋಸ್ ಅಂತೇವಲ್ಲ, ಅದರಲ್ಲಿ ಕ್ಯಾನ್ಸರ್ ಆಗುವ ಸಂಭವತೆ ಇರ್ತದೆ. ಸೊ ಅದನ್ನ ನಾನು ನಿಮ್ಗೆ ಹೇಳಿದ್ನಲ್ಲ, ಎಂಡೋಸ್ಕೋಪಿ ಮಾಡಿ ಬಯೋಪ್ಸಿ ಮಾಡಿದಾಗ ಅದು ಕಾಣ್ತದೆ ಬ್ಯಾಕ್ಟೀರಿಯಾ. ಅದಕ್ಕೆ ಎಚ್ ಪೈಲೋರಿ ಇರಾಡಿಕೇಶನ್ ಅಂತ ಇರ್ತದೆ. ಉದು ಕರೆಕ್ಟ್ ಆಗಿ ತಗೊಳ್ಬೇಕು. ಅದು 14 ದಿವಸ ದಿವಸಕ್ಕೆ 6 ಮಾತ್ರೆ ತಗೊಳ್ಳಿಕ್ ಇರ್ತದೆ. ಇದರಲ್ಲಿ ಒಂದು ಅವರು ಏನ್ ಮಾತ್ರೆ ಕೊಟ್ಟರು 3 ದಿವಸ ತಗೊಳ್ತಾರೆ, ಆಮೇಲೆ ಹೀಟ್ ಆಯ್ತು ಅಂತ. ಇದು ಗ್ಯಾಸ್ಟ್ರಿಕ್ಗೆ ಹೀಟಿಗೆನೆ ಕೊಡುವಂಥದ್ದು. ನಾನು ಪೇಷಂಟ್ಗೆಲ್ಲ ಹೇಳುವಾಗ ಹೇಳುದು, ಇದು ಐಸ್ ಇದ್ದಾಗೆ ಇದು ಹೊಟ್ಟೆಗಾಗಿಯೇ ಕೊಡುದು. ಇನ್ನು ಇದಕ್ಕೆ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಬೇರೆ ಯಾವ ಉಪಚಾರ ಇಲ್ಲ. ಅದಕ್ಕೆ 3 ಮಾತ್ರೆ ಬೆಳಗ್ಗೆ, 3 ಮಾತ್ರೆ ಸಾಯಂಕಾಲ, 2 ವಾರ ಕಂಪ್ಲೀಟ್ ಆಗಿ ತಕೊಂಡ್ರೆ ಆ ಕ್ರಿಮಿಗಳು ನಾಶ ಆಗ್ತದೆ. ಆ ಕ್ರಿಮಿಗಳು ನಾಶ ಆದ್ರೆ ಅದರಿಂದ ಮತ್ತೆ ಕ್ಯಾನ್ಸರ್ ಬರುವಂತದ್ದು ಅದು ತಡ ಹಿಡಿತದೆ, ಬರ್ದಿಲ್ಲದಾಗಿ ನೋಡ್ಕೊಳ್ತದೆ. ಸೊ ಅದ ಅಗತ್ಯವಾಗಿ ತಗೊಳ್ಳೇಬೇಕು. ಆದ್ರೆ ಅದು ತಗೊಳ್ಬೇಕಂತೇಳಿ ಇಡೀ ಇದೇ ಸಮಾಜಕ್ಕೆ ಎಲ್ರಿಗೂ 14 ದಿವಸ 6 ಮಾತ್ರೆ ತಗೊಳ್ಳಿ ಅಂತ ಹೇಳುದು ಸರಿಯಲ್ಲ. ಅದಕ್ಕೂ ಎಲ್ಲ ಸೈಡ್ ಎಫೆಕ್ಟ್ ಇರ್ತದೆ ಆ ಮಾತ್ರೆಗಳಿಗೂ ಸಹ. ಅದಕ್ಕಾಗಿ ನಾವು ಅದರಲ್ಲಿ ಟೆಸ್ಟ್ ಮಾಡಿ ಎಚ್ ಪಿ ಬ್ಯಾಕ್ಟೀರಿಯಾ ಉಂಟು ಅಂತ ಬಂದ್ರೆ ಮಾತ್ರ ಕೊಡುವಂಥದ್ದು. ಎಸ್ 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 ಮೇಡಮ್, ಸುಮಾರು 1 ಗಂಟೆ ಕಾಲ ಒಂದು ಹೊಟ್ಟೆ ಕ್ಯಾನ್ಸರ್ನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ನೀಡಿದರೆ. ಸೊ ಬಹುಶಃ ನಾನು ಪ್ರತಿಯೊಬ್ಬರು ಡಾಕ್ಟರ್ಸ್ನವರು ಅದನ್ನೇ ಹೇಳ್ತಾರೆ, ಇಷ್ಟು ದಿವಸಗಳು ನಾವು ಮಾಡ್ತಾ ಬಂದೇವೆ, ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಒಂದು ಹಾರ್ಟ್ ಇದು ಪೇಯ್ನ್ ಇದ್ದರೂ ಕೂಡ ಅದಕ್ಕೂ ಗ್ಯಾಸ್ಟ್ರಿಕ್ ಅಂತ ಜನ ಭಾವಿಸ್ಕೊಳ್ತಾರೆ ಅಂತ. ಸೊ ಈ ಮೂಢನಂಬಿಕೆಯಿಂದ ಜನ 100% ಹೊರಗಡೆ ಬರಲೇಬೇಕು. ಪ್ರತಿಯೊಂದಕ್ಕೂ ಏನೋ ಸಣ್ಣ ವಿಚಾರ ಇದ್ರೂ ಕೂಡ ಅದನ್ನು ವೈದ್ಯರ ಹತ್ರ ಮೂಲಕನೇ ಅದನ್ನು ಅವರ ಹತ್ರನೇ ಟ್ರೀಟ್ಮೆಂಟ್ಗಳಿಗೆ ಅಥವಾ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳೋದು ನಿಜಕ್ಕೂ ಕೂಡ ಉತ್ತಮವಾದದ್ದು. ಸೊ ನಮ್ಮ ಜೊತೆಗೆ 1 ಅವರ್ ನಮ್ಮ ಜೊತೆಗೆ ಇದ್ದಿದ್ರೆ, ಸೊ ವೀಕ್ಷಕರ ಪರವಾಗಿ ಅದೇ ರೀತಿಯಾಗಿ ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರಿಗೆ ಇವತ್ತಿನ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮ. ಸೊ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾರೆ ಡಾಜಿವರ್ಲ್ಡ್ 24/7. ನಮಸ್ಕಾರ.